ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಮೇಡಮ್? ನಾಲ್ಕು ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ ಜಾಸ್ತಿ ವೆಬ್ ಸೀರೀಸ್ ಸಿನಿಮಾಗಳು ಬೇರೆ ಬೇರೆ ಲ್ಯಾಂಗ್ವೇಜ್ ನೋಡ್ತಾ ಇದ್ದೆ, ಬಟ್ ಕನ್ನಡದಲ್ಲಿ ಯಾವಾಗ ಮಾಡ್ತಾರಪ್ಪ ಇವರು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದಷ್ಟು ಬೇಗ ಮಾಡಿಬಿಟ್ಟಿದ್ದೀರಾ, ಅದು ನಿಮ್ಮ ಡೈರೆಕ್ಷನ್ ಅಲ್ಲೇ. ಹೇಗೆ ಅನಿಸ್ತಾ ಇದೆ ನಿಮಗೆ? ಬಹಳ ಖುಷಿ ಅನ್ನಿಸ್ತಾ ಇದೆ, ಯಾಕಂದ್ರೆ ನೀವು ಹೇಳ್ದಂಗೆ ಇವಾಗ ಸೌತ್ ಇಂಡಿಯಾ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಬ್ರು ಸಿನಿಮಾ ಒಬ್ರು ಲ್ಯಾಂಗ್ವೇಜದ್ದು ಎಲ್ಲಾ ಲ್ಯಾಂಗ್ವೇಜ್ಗಳು ಫಾಲೋ ಮಾಡ್ತಿದ್ದಾರೆ. ಮಲಯಾಳಂ ಕೂಡ ನೋಡ್ತಿದ್ದೀವಿ ನಾವು, ತೆಲುಗು ನೋಡ್ತಿದ್ದೀವಿ, ತಮಿಳ್ ನೋಡ್ತಿದ್ದೀವಿ. ಸೊ ಬಹಳಷ್ಟು ಸಲ ನನಗೆ ಕಾಮೆಂಟ್ಸ್ ಅಲ್ಲಿ ಅಥವಾ ಡಿಎಂ ಮೆಸೇಜ್ಗಳಲ್ಲಿ ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ, ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ, ಬನ್ನಿ ಬನ್ನಿ ಇನ್ನೂ ಜಾಸ್ತಿ ಸಿನಿಮಾ ಮಾಡಿ. ಸೊ ನಾನು ಟ್ರೈ ಮಾಡ್ತಾ ಇದ್ದೆ ಎಲ್ಲಾ ಭಾಷೆಗಳಲ್ಲಿ ಮಾಡೋಕ್ಕೆ, ನಾನು ಬ್ಯಾಲೆನ್ಸ್ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಬಟ್ ಆ ಥರದ್ದೇ ಸ್ಕ್ರಿಪ್ಟ್, ಆ ಥರದ್ದೇ ಪಾತ್ರಗಳು ಸಿಕ್ಕಿದ್ರೆ ಮಾತ್ರ ಅದಕ್ಕೊಂದು ಮಜಾ. ಇಲ್ಲಿ ಹೋದ್ರೆ ತೆಲುಗಲ್ಲಿ ನಾನು ಒಂಥರ ಒಳ್ಳೆ ರೋಲ್ಸ್ ಮಾಡಿ ಇದ್ರಲ್ಲಿ ಏನೋ ಬಂದು ಹೋಗುವಂಥದ್ದು ಮಾಡಿದ್ರೆ ಮಾಡಕ್ ಮಾಡ್ಬಹುದು, ಬಟ್ ಆಡಿಯನ್ಸ್ಗೂ ಅನ್ಸುತ್ತೆ ಯಾಕೆ ಇವರು ಈ ಭಾಷೆಯಲ್ಲಿ ಕಮ್ಮಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಪ್ರಯತ್ನ ಪಡ್ತಿದ್ದೆ, ಆ್ಯಂಡ್ ಮಾಡಿದ್ದ ಕೆಲವೇ ಸಿನಿಮಾಗಳಿಗೂ ಒಳ್ಳೆ ಹೆಸರು, ಒಳ್ಳೆ ಪ್ರೋತ್ಸಾಹ ನನಗೆ ಇಂಡಸ್ಟ್ರಿಯಿಂದ ಆಗಲಿ, ಮೀಡಿಯಾದಿಂದ ಆಗಲಿ, ಆಡಿಯನ್ಸಿಂದ ಆಗಲಿ ಸಿಕ್ಕಿದೆ. ಸೊ ಅದೇ ಒಂದು ಇದರಿಂದ ಸರಿ ಇನ್ನೂ ಬೇಕಂತಿದ್ದಾರೆ. ಸೊ ಯಾರ್ಯಾರಿಗೋಸ್ಕರ ಯಾಕೆ ವೇಟ್ ಮಾಡಬೇಕು, ನಾವೇ ಒಂದು ಇನ್ನೊಂದು ಹೆಜ್ಜೆ ಮುಂದೆ ತೆಗೆಯೋಣ. ನಮ್ಮ ಹೆಂಗೂ ಪ್ರೊಡ್ಯೂಸರ್, ಕೊಂಕಣಿಯಲ್ಲಿ ಬೇರೆ ಮುಂಚೆ ಸಿನಿಮಾಗಳು ಮಾಡಿದ್ದೀರಿ, ಸೊ ನಾವೇ ಪ್ರೊಡ್ಯೂಸ್ ಮಾಡಿ ನಾವೇ ಒಂದು ಧೈರ್ಯದ ಹೆಜ್ಜೆ ತೆಗೆಯೋಣ ಅಂತ ಹೇಳ್ಕೊಂಡು ಜನರ ಮೇಲೆ ನಂಬಿ, ನಮ್ಮ ಫ್ಯಾನ್ಸ್, ನಮ್ಮ ಅಭಿಮಾನಿಗಳು, ನಮ್ಮ ಇಂಡಸ್ಟ್ರಿ ಎಲ್ಲರ ಮೇಲೆ ಒಂದು ನಂಬಿಕೆ ಇಟ್ಟು ಈ ಒಂದು ಹೆಜ್ಜೆಯನ್ನು ಮುಂದುವರಿಸಿದ್ದೀವಿ. ಮೇಡಮ್, ನನಗೆ ಒಂದು ಖುಷಿ ಏನಾಗ್ತಿದೆ ನಿಮ್ಮ ಜೊತೆ ಮಾತಾಡ್ತಿರೋದು ಅಂದರೆ, ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗಿದ್ದೀರಿ ನೀವು, ತೆಲುಗು, ತಮಿಳು, ಮಲಯಾಳಂ, ಕೊಂಕಣಿ ಕೂಡ ಅಂತ ಅಂದರೆ ನೀವು ಎಲ್ಲಾದರೂ ಕನ್ನಡ ಹೆಸರು ಸ್ಪಷ್ಟವಾಗಿ ಮಾತಾಡ್ತಿದ್ದೀರಲ್ಲ, ಅದು ತುಂಬ ಖುಷಿ ಆಗ್ತಿರೋದು ನನಗೆ. ಅದು ನೋಡಿರೋ ಬೇರೆ ಬೇರೆ ಎಲ್ಲ ಇಲ್ಲಿಂದ ಬೇರೆ ಕಡೆ ಹೋಗ್ತಿದ್ದೆ ಕನ್ನಡನೇ ಮರ್ತುಬಿಡ್ತಾರೆ, ಇಂಗ್ಲೀಷಲ್ಲಿ ಮಾತಾಡೋದು ಇಲ್ಲ, ಅಲ್ಲಿ ತೆಲುಗಲ್ಲಿ ಮಾತಾಡೋದು, ಇಲ್ಲ ಮಿಕ್ಸ್ ಮಾತಾಡೋದು, ಹಿಂಗೆ ಮಾಡ್ತಾರೆ. ಬಟ್ ನೀವು ಪ್ಯೂರ್ ಕನ್ನಡನೇ ಮಾತಾಡಿದ್ರೆ ಸಖತ್ ಖುಷಿ ಆಗ್ತಾ ಇದೆ ನನಗಂತ. ಸೊ ಇನ್ನು ನಿಮ್ಮ ಮತ್ತೆ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋಣ, ಹೇಗೆ ಶುರು ಆಯಿತು ಮೇಡಮ್ ಸಿನಿಮಾ ಇದು? ವೆಕೆಂಟ್ ಹೌಸ್ ಇದು ಕಾನ್ಸೆಪ್ಟ್ ನಮ್ದೇ ಕನ್ಸೀವ್ ಆಗಿರೋದು ಲಾಕ್ಡೌನ್ ಟೈಮಲ್ಲಿ, ಸೆಕೆಂಡ್ ಲಾಕ್ಡೌನಲ್ಲಿ. ಒಂದು ಆವಾಗ ಬೋರ್ ಆಗ್ತಿತ್ತು, ಕೂತ್ಕೊಂಡು ಏನ್ ಮಾಡೋಣ ನಾವು, ಶ್ರಮಜೀವಿಗಳು, ಖಾಲಿ ಕೂರಕ್ ಬರಲ್ಲ. ಸೊ ಕೂತು ಕೂತು ಇನ್ ಎಲ್ಲರೂ ಹೇಳಕ್ ಶುರು ಮಾಡಿದ್ರು, ಬಹಳಷ್ಟು ಸ್ಕ್ರಿಪ್ಟ್ಸ್ ಕೇಳ್ತಿದ್ದೆ. ಫ್ಲೋರ್ ಅಲ್ಲಿ ಹೋಗೋಣ, ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅನ್ಬೇಕಾದ್ರೆ ಬೇರೆ ಬೇರೆ ಲಿಮಿಟೇಷನ್ಸ್, ಔಟ್ಡೋರ್ ಹೋಗುವಂಗಿಲ್ಲ, ಟ್ರಾವೆಲ್ ಮಾಡುವಂಗಿಲ್ಲ ಇದೆಲ್ಲ. ಮತ್ತೆ ನನ್ನ ಫ್ರೆಂಡ್ ಟೆಕ್ನಿಷಿಯನ್ಸ್ಗಳು, ಡೈರೆಕ್ಟರ್ಸ್ಗಳೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು, ಇನ್ ಮುಂದೆ ಹಿಂಗೆ ಅಂತೆ, ಇನ್ ಮುಂದೆ ದೊಡ್ಡ ಸ್ಕ್ರಿಪ್ಟ್ಸ್ ಅಥವಾ ಜಾಸ್ತಿ ಟ್ರಾವೆಲ್ ಮಾಡುವಂಥದ್ದು ಆ ಥರದ್ದೆಲ್ಲ ಸ್ಕ್ರಿಪ್ಟ್ಸ್ ಬರೆಯುವಂಗಿಲ್ಲ, ಮಾಡುವಂಗಿಲ್ಲ, ಮಾಡಿದ್ರು ಒಂದೆರಡು ವರ್ಷ ಬಿಟ್ಟು ಮಾಡಬೇಕಾಗತ್ತೆ. ಇಮ್ಮಿಡಿಯೇಟ್ ಆಗಿ ಮಾಡಲಿಕ್ಕೆ ನಾವು ಜಾಸ್ತಿ ಕಾನ್ಸೆಪ್ಟ್ ಬೇಸ್ಡ್ ಸಬ್ಜೆಕ್ಟ್ ಬೇಸ್ಡ್ ಇದು ಬರಿಬೇಕಾಗುತ್ತೆ ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಹೌದಾ? ಹಂಗಂದ್ರೆ ನಾವು ಕೂಡ ಪ್ರೊಡ್ಯೂಸರ್ಸ್ ಆಗಿ ಮುಂಚೆ ಸಿನಿಮಾಗಳು ಮಾಡಿದ್ದೀವಿ, ದೊಡ್ಡ ಸಿನಿಮಾಗಳೇ ಮಾಡಿದ್ದೀವಿ. ನಮ್ಮ ಫಸ್ಟ್ ಸಿನಿಮಾ ಕರ್ನಾಟಕ ಸ್ಟೇಟ್ ಅವಾರ್ಡ್ ಗೆದ್ದಿದೆ, ಕೊಂಕಣಿ ಸಿನಿಮಾ ಮಾಡಿರೋದು, ಕರ್ನಾಟಕ ಬೆಸ್ಟ್ ರೀಜನಲ್ ಫಿಲ್ಮ್ ಬಂದಿತ್ತು. ಆಮೇಲೆ ಕಾಂತಾರ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದರ ಜಾಕಿ ಶ್ರಾಫ್ ಸರ್ ಮತ್ತೆ ನಾನಿದ್ದೆ, ನಾವು ಕೊಂಕಣಿ ಮರಾಠಿ ಬೈಲಿಂಗ್ವಲ್ ಮಾಡಿದ್ವಿ. ಸೊ ಈ ಸತಿ ಹಂಗೆಲ್ಲ ಮಾಡುವಂಗಿಲ್ವಾ, ಹಂಗಾದ್ರೆ ಯಾವ ಥರ ಮಾಡೋಣ, ಬಟ್ ಮಾಡೋದೇ ಕೂರಕ್ಕೆ ನಮ್ಗೆ ಬರಲ್ಲ. ಸೊ ಯೋಚನೆ, ಈ ಬೇರೆ ಬೇರೆ ಥರದ ರೀತಿಗಳು, ಈ ಥರ ಮಾಡೋಣ, ಆ ಥರ ಮಾಡೋಣ. ಮತ್ತೆ ಬೇರೆ ಯಾರ ಹತ್ರ ಮಾತಾಡಿದ್ರು ಅವರೆಲ್ಲ, ನಾನು ಇಲ್ಲಿ ಕೂತಿದ್ದೀನಿ, ನಾನು ಊರಿಗೆ ವಾಪಸ್ ಹೋಗಿದ್ದೀನಿ, ನಂಗೆ ಬರೋಕ್ಕಾಗಲ್ಲ, ಆ ಥರ ನಮ್ಮ ಹಳೆ ತಂಡದವರೆಲ್ಲರೂ. ಸರಿ, ಮತ್ತೆ ಏನು ಮಾಡೋಣ, ನಾನು ಸಾಂಗ್ಸ್ ಬರೆಯೋ ಅಭ್ಯಾಸ ನಂಗಿತ್ತು. ಸೊ ಫಸ್ಟ್ ಫಸ್ಟ್ ಕೂತ್ಕೊಂಡು ಸಾಂಗ್ಗಳು ಬರೋದೆ, ಬಹಳಷ್ಟು ಸಾಂಗ್ಸ್ಗಳು ರೆಡಿ ಮಾಡಿದೆ. ಅವು ಕೂಡ ಶೂಟ್ ಮಾಡಿ ಇಂಡಿಪೆಂಡೆಂಟ್ ಆಲ್ಬಮ್ ಮಾಡೋಣ ಅಂದರೆ ಅದಕ್ಕೂ ಲಿಮಿಟೇಷನ್ಸ್, ಲೊಕೇಶನ್ ಸಿಗ್ತಾ ಇಲ್ಲ ಅದೆಲ್ಲ. ಮತ್ತೆ ಒಂದು ಕತೆ ಬರೆಯೋಕೆ ಶುರು ಮಾಡಿದೆ ಸುಮ್ಮನೆ, ಅದು ಸಿನಿಮಾಗೋಸ್ಕರ ಅಂತಲೂ ಅಲ್ಲ, ಏನಂತಲ್ಲ, ಜನರಲ್ಲಿ ಒಂದು ತೃಪ್ತಿಗೋಸ್ಕರ, ಹೌದು, ಒಂದು ಇಮ್ಯಾಜಿನೇಷನ್ ತರ ಬರೆಯೋಣ, ಒಂದು ರಿಲೀಫ್ ಸಿಗುತ್ತೆ. ಒಂದೇ ಬೇರೆಯವ್ರ ಸಿನಿಮಾಗಳು ನೋಡಬೇಕು, ಬುಕ್ಸ್ ಓದಬೇಕು ಅಥವಾ ಬರಿಬೇಕು, ಅದರಲ್ಲಿ ಒಂದು ಎಕ್ಸ್ಪ್ರೆಸಿಂಗ್ ನಮ್ಮ ಒಳಗಡೆ ಇರೋ ಥಾಟ್ಸ್ ನಾವು ಒಂದು ಪೇಪರಲ್ಲಿ ಬರೆಯುವಾಗ ಅಂತ ಹೇಳಿ ಆ ಥರ ಬರದೆ ಬರಿತಾ ಬರಿತಾ ಇದೊಂದು ಕಾನ್ಸೆಪ್ಟ್ ಇದಾಯ್ತು. ಒಂದು ಲವ್ ಸ್ಟೋರಿ, ಒಂದು ವಿಚಿತ್ರವಾದ ಲವ್ ಸ್ಟೋರಿ. ಈ ಲವ್ ಸ್ಟೋರಿ ಮುಂದಕ್ಕೆ ಹೋಗಿ ಹೋಗಿ ಒಂದು ನಿಗೂಢ, ಹೇಗೆ ಯಾವ ಥರ ನಿಗೂಢತೆ ಕಡೆ ಹೋಗುತ್ತೆ, ನ್ಯಾಚುರಲ್ ಆಗಿ ಹೋಗುತ್ತೆ, ಕಾರಣಾಂತರಗಳಿಂದ ಆಗೋ ಕೆಲವು ಇವೆಂಟ್ಸಿಂದ ಮುಂದೆ ಮುಂದೆ ಹೋಗ್ತಾ ಆ ಥರ ಆಗುತ್ತೆ. ಅದನ್ನು ಅಮ್ಮನಿಗೆ ಹೇಳಿದೆ, ಅಮ್ಮನ ಬಹಳ ಇಷ್ಟ ಆಯಿತು, ಯಾಕಂದರೆ ಬೇರೆ ಬಹಳಷ್ಟು ಜನರದ್ದು ಕಾನ್ಸೆಪ್ಟ್ ಬೇಸ್ಡ್ ಕೇಳಿದ್ವಿ ನಾವು, ಬಟ್ ಅದು ಎಲ್ಲಾದರೂ ಒಂದು ಕಡೆ ರಿಪೀಟ್ ಥರ, ಅಯ್ಯ ಆ ಸಿನಿಮಾದಲ್ಲಿ ನೋಡಿದಂಗೆ ಇದೆ ಇದು, ಈ ಸಿನಿಮಾದಲ್ಲಿ ನೋಡಿದಂಗೆ ಇದೆ, ಅಥವಾ ಈ ಕಥೆ ಥರ ಇದೆ ಅದು ಅನ್ನೋ ಒಂದು ಕ್ಲಾಶ್ ಬರ್ತಿತ್ತು. ಬಟ್ ಈ ಒಂದು ಸ್ಟೋರಿ ಲೈನ್ ನಮಗೆ ಯಾವತ್ತೂ ಆ ಥರ ಅನಿಸ್ತಿಲ್ಲ, ಫ್ರೆಶ್ ಅನ್ನಿಸ್ತು. ಸರಿ, ಇದನ್ನು ಡೆವಲಪ್ ಮಾಡೋಣ ಅಂತ ಡೆವಲಪ್ ಮಾಡಿದ್ವಿ. ಡೆವಲಪ್ ಮಾಡ್ತಾ ಮಾಡ್ತಾ ಸೀನ್ ವೈಸ್, ಡೈಲಾಗ್ ವೈಸ್ ಮುಂದಕ್ಕೆ ಮುಂದೆ ಹೋಗ್ತಾ ಹೋಯಿತು. ಮತ್ತೆ ಇನ್ನೇನು ಮಾಡೋಣ, ಇನ್ಯಾವ ಕಾಸ್ಟಿಂಗ್, ಇದು ಲೊಕೇಶನ್. ಮತ್ತೆ ಅಮ್ಮ ಹೇಳಿದ್ರು, ನೀನು ಬರೆದ ಪ್ರಕಾರ ನಾನು ಅದೇ ಮನೆಯಲ್ಲಿ ಕೂತ್ಕೊಂಡು ಬರೆದದ್ರಿಂದ ಅದು ಅದೇ ಮನೆಯಲ್ಲಿ ಇದ್ದಂಗೆ ಒಂದು ಇಮ್ಯಾಜಿನೇಷನ್. ಸೊ ಅದೇ ಮನೆಯಲ್ಲಿ ಶೂಟಿಂಗ್ ಮಾಡಿದ್ದು ನಾವು, ನಮ್ಮ ತೋಟದ ಮನೆಯೇ ಅದು. ಸೊ ಅದೇ ಮನೆಯಲ್ಲಿ ಆ ಕೋಣೆಗಳು ಅಥವಾ ಈ ರೂಮಲ್ಲಿ ಆ ರೂಮಲ್ಲಿ ಅಂತ ಬರೆದಿರೋದು, ಅದು ಅದೇ ಅದೇ ರೂಮ್ಗೆ ಅಲ್ಲೇ ಶೂಟ್ ಮಾಡಲಿಕ್ಕೆ ಆಗೋ ಥರ ಸ್ಕ್ರಿಪ್ಟ್ ಆಯ್ತದು. ಸೊ ಅಮ್ಮ ಅಂದ್ರು, ಇದು ಇಲ್ಲೇ ಶೂಟ್ ಮಾಡೋ ಥರ ಬರೀತಿದ್ಯಲ್ಲ ನೀನು, ಇಲ್ಲೇ ಮಾಡ್ಬೋದು ಇದನ್ನು, ದೊಡ್ಡ ಇದೇ ಸ್ಟ್ರೆಸ್ ಏನಿಲ್ಲ ನಮಗೆ.
ಸರಿ ಇನ್ನೊಂದು ಹೆಜ್ಜೆ ಮುಂದೆ ಹೋಯ್ತು, ಮತ್ತೆ ಡೈರೆಕ್ಷನ್ ಯಾರಕ್ಕೆ ಕೊಡೋಣ? ಅವ್ರ ಹತ್ರ ಕೇಳಿದ್ವಿ, ಇವ್ರ ಹತ್ರ ಕೇಳಿದ್ವಿ, ಇಲ್ಲ ನಮ್ಗಾಗಲ್ಲ, ನಮ್ದೇ ಈ ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ಇದೆ, ಈ ಪ್ರೊಸೆಸ್ ನಡೀತಾ ಇದೆ ಅಂತೆಲ್ಲ. ಮತ್ತೆ ಅವ್ರಿಗೆ ಅವ್ರ ಪ್ರಾಜೆಕ್ಟ್ ಬಿಟ್ಟು ನಮ್ಮ ಸ್ಕ್ರಿಪ್ಟ್ ಹಿಂದೆ ಬರಕ್ ನಮ್ಗೆ ಕೇಳೋಕ್ಕಾಗಲ್ಲ. ಸರಿ ನಾನೇ ಮಾಡ್ತೀನಿ ಅಂದ. ಅಮ್ಮ ಸರಿ ಮಾಡು, ಮತ್ತೆ ಇಷ್ಟು ಬರ್ದದ್ ನೀನೇ ಅಲ್ವಾ, ಸೊ ನೀನು ನಿನ್ನಕ್ಕಿಂತ ಬೆಟರ್ ಏನು ಯಾರು ಮಾಡ್ಲಿಕ್ಕಾಗುತ್ತೆ, ಮಾಡು ಅಂದರು. ಹಂಗೆ ಸೊ ಮುಂದೆ ಮುಂದೆ ಹೋಗಿ ಲಾಸ್ಟಿಗೆ ನಮ್ಮ ಥಾಟ್ ಏನು ನೋಡೋಣ, ಸಿನಿಮಾ ಹೆಂಗಾಗುತ್ತೆ, ಚೆನ್ನಾಗಿ ಮೂಡಿ ಬಂದರೆ ಎಸ್ ನಮ್ಗೊಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ, ಇಲ್ವಾ ಈ ಪ್ರೊಸೆಸ್ಸಲ್ಲಿ ನಾನು ಕಲ್ತಿರೋದು ಒಂದು ಹೊಸ ವಿದ್ಯೆ ಕಲ್ತಂಗೆ, ನನಗೆ ಬರುತ್ತೋ ಇಲ್ವೋ ಅನ್ನೋದು ನಂಗೆ ಕ್ಲಾರಿಟಿ ಬರುತ್ತೆ, ಎರಡರಲ್ಲೊಂದು ಏನೋ ಒಂದು ಅರ್ಥ ಆಗುತ್ತೆ ನಮಗೆ ಮಾಡೋಣ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೇರೆ ಏನು ಮಾಡೋಕ್ಕೂ ಇರಲಿಲ್ಲ, ಅದೇ ಇದ್ದ ಮನೆಯಲ್ಲೇ ಇದ್ದ ಟೈಮಲ್ಲಿ ಇದ್ದ ಲಿಮಿಟೇಷನ್ಸಲ್ಲಿ ಇದೊಂದು ಮಾಡಲಿಕ್ಕೆ ಸಾಧ್ಯವಾದಿದ್ದರಲ್ಲಿ ಮುಂದುವರಿತಾ ಹೋಯಿತು. ಸೊ ಹಾಗೆ ಒಂದು ದ ವೇಕೆಂಟ್ ಹೌಸ್ ಅನ್ನೋ ಸಿನಿಮಾ ಒಂದು ಪ್ರಾಸೆಸ್ ಸ್ಟೆಪ್ ಬೈ ಸ್ಟೆಪ್ ರೆಡಿ ಆಯಿತು. ಮೇಡಮ್, ನೀವು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದಾಗ ಹೇಗಿತ್ತು, ಆ ಪ್ರಿಪ್ರೇಷನ್ ಹೇಗಿತ್ತು ನಿಮಗೆ ಅಂತ? ಭಯ ಇತ್ತ ಇಲ್ಲ ಒಳಗಡೆ ಏನಾಗ್ಬಿಡುತ್ತಪ್ಪ ಹಿಂಗೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನಾನು ಅಂತ? ಭಯ ಅನ್ನೋದು ಇರಲಿಲ್ಲ ನನಗೆ ಯಾವತ್ತೂ, ನನ್ನ ಈ ಫೀಲ್ಡಲ್ಲಿ ಭಯ ಅನ್ನೋದು ಅನ್ಸಲ್ಲ ನನಗೆ. ನನ್ನ ಮೋಸ್ಟ್ ಕಂಫರ್ಟ್ ಫೀಲ್ಡ್ ಇದು. ನಾನು ಇದರಲ್ಲಿ ಯಾವತ್ತು ನಟನೆ ಮಾಡ್ತಿರುವಾಗಿರಲಿ ಅಥವಾ ಯಾವುದು ಹೊಸದು ಪ್ರಯತ್ನ ಮಾಡುವಾಗ ನನಗೆ ಎಕ್ಸೈಟ್ಮೆಂಟ್ ಅನಿಸುತ್ತೆ, ಒಂದು ಅಡ್ವೆಂಚರ್ ಮಾಡ್ತಿರೋ ಅನ್ಸುತ್ತೆ, ಬಿಟ್ಟರೆ ಭಯ ಅಂತ ಅನ್ಸಲ್ಲ. ನಾರ್ಮಲಿ ರೋಲರ್ ಕೋಸ್ಟರ್ಲ್ಲಿ ಕೂತಂಗ ನೋಡಿ, ಆ ಭಯನೂ ಬೇರೆ ಥರದ ಭಯ, ಖುಷಿ ಭಯ, ಏನೋ ಹೊಸ ಮಾಡ್ತಿದ್ದೀನಿ ಅನ್ನೋದು, ಆ ಥರ ಫೀಲಿಂಗ್ ಬರುತ್ತೆ. ಬಿಟ್ಟರೆ ಯಾಕಂದರೆ ಕೆಲಸ ನನಗೆ ಬರುತ್ತೆ, ನಾನು ಟ್ರೈನ್ಡ್ ಆರ್ಟಿಸ್ಟ್ ಆಗಿದ್ದರಿಂದ, ಆ್ಯಕ್ಟಿಂಗ್ ಆಗಲಿ ಮ್ಯೂಸಿಕ್ ಆಗಲಿ ಪ್ರತಿ ಫೀಲ್ಡಲ್ಲಿ ನಾನು ಟ್ರೈನಿಂಗ್ ತಗೊಂಡು ಗುರುಗಳಿಂದ ಕಲ್ತ್ಕೊಂಡು ಬಂದಿದ್ದರಿಂದ ನನ್ನ ಕೆಲಸ ನನಗೆ ಬರುತ್ತೆ, ನನ್ನ ಕೆಲಸ ನನಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಪ್ಲಸ್ ಹೊಸದೇ ಏನಾದ್ರು ಪ್ರಯತ್ನ ಮಾಡೋಣ ಅನ್ನೋ ಒಂದು ಕಿಕ್ ನನ್ನ ಒಳಗಿಂದ ಫಸ್ಟಿನಿಂದಲೂ ಇದೆ. ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅ ಡಾನ್ಸರ್, ಆ್ಯಸ್ ಅ ಮ್ಯೂಸಿಷಿಯನ್, ಯಾವಾಗಲೂ ಅದೊಂದು ಆ ಡ್ರೈವ್ ನನಗಿದೆ ಹೊಸದಾಗಿ ಮಾಡಬೇಕನ್ನೋದು. ಸೊ ಭಯ ಅನ್ನೋದು ಅನಿಸ್ಲಿಲ್ಲ. ಆ್ಯಂಡ್ ಪ್ರಿಪರೇಷನ್ ಅನ್ನೋದು ಕೂಡ ನಾನು ನಿಮ್ಗೆ ಹೇಳಿದಂಗೆ ನಾನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದಲ್ವಲ್ಲ, ಮಾಡ್ತಾ ಮಾಡ್ತಾ ಆಯಿತು. ಸೊ ನನಗೇನೆ ಅದು ನಾನು ಮಾಡಿದ್ದೆ ಗೊತ್ತಾಗಲಿಲ್ಲ ಅನ್ನೋ ಥರ ನಡೀತಾ ನಡೀತಾ ಮುಂದಕ್ಕೆ ಹೋದೆ. ಅಲ್ಲಿ ಹೋಗ್ತಿದ್ದೀನಿ ಅಂತ ನಾನು ಹೊರಟಿದ್ದಲ್ಲ, ಹೊರಟಿದ್ದು ಏನೋ ಮಾಡಲಿಕ್ಕೆ, ಅದೇನು ಮುಂದೆ ಹೋಗ್ತಾ ಹೋಗ್ತಾ ಅದು ಆಗೋಯಿತು. ಸೊ ಪ್ರಾಸೆಸ್ ಕೂಡ ನನಗೆ ಆ ಒಂದು ನನ್ನ ಆ್ಯಟಿಟ್ಯೂಡಿಂದ ಆಗಿರ್ಬೋದು ಅಥವಾ ಆ ಹೋಗಿರೋ ದಾರಿಯಿಂದ ಆಗಿರ್ಬೋದು ದೊಡ್ಡ ಸ್ಟ್ರೆಸ್ ಅಥವಾ ಪ್ರೆಷರ್ ಅಂತ ಅನಿಸ್ಲಿಲ್ಲ. ಮೇಡಮ್, ಈಗ ನಾರ್ಮಲಾಗಿ ಡೈರೆಕ್ಷನ್ ಓಕೆ, ಕ್ಯಾಮ್ರಾ ಹಿಂದೆ ಇರ್ತೀರಾ, ಡೈರೆಕ್ಷನ್ ಮಾಡ್ತಾ ಇರ್ತೀರ, ಆಕ್ಷನ್ ಕಟ್ ಹೇಳ್ತಾ ಇರ್ತೀರಾ, ಇಲ್ಲಿ ಆಕ್ಷನ್ ಹೇಳ್ಬಿಟ್ಟು ಮತ್ತೆ ಕ್ಯಾಮ್ರಾ ಮುಂದೆ ಹೋಗಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಅದು ಹೆಂಗೆ ಅನಿಸ್ತಾ ಇತ್ತು ನಿಮಗೆ? ಒಳ್ಳೇದು ಅನಿಸ್ತಿತ್ತು, ಯಾಕಂದರೆ ನಾನು ಸ್ಟೋರಿ ಟೆಲ್ಲಿಂಗ್ ನಂಗೆ ಇಷ್ಟ. ನಾನು ಬೇರೆಯವ್ರ ಸೆಟ್ಟಲ್ಲಿ ಕೆಲಸ ಮಾಡುವಾಗಲೂ ಡೈರೆಕ್ಟರ್ಗಳ ಕೆಲಸ, ನನ್ನ ಶಾರ್ಟ್ ಆದ ತಕ್ಷಣ ಹೋಗಿ ಒಳಗಡೆ ಕೂತ್ಕೊಳ್ಳುವಂಥದ್ದೆಲ್ಲ ಮಾಡಲ್ಲ ನಾನು. ಒಂದ್ಸತಿ ಫುಲ್ ರೆಡಿ ಆದ್ನ, ಇನ್ನೊಂದು ಚೇಂಜ್ ಬರೋ ತನಕ ನಾನು ಸೆಟ್ಟಲ್ಲೇ ಬಿದ್ದಿರ್ತೀನಿ. ಇನ್ನೊಂದು ಆರ್ಟಿಸ್ಟ್ ಏನು ಮಾಡ್ತಿದ್ದಾರೆ ಅವ್ರ ನಂತರ, ಇದನ್ನ ನನ್ನ ಡೈಲಾಗ ಅಂತ ಕೇಳೋದು ಡೈರೆಕ್ಟರ್ ಹತ್ರ, ಅಥವಾ ಏನಾದರೂ ನನಗೆ ನೆನಪು ಬಂದರೆ ಇನ್ನೊಂದು ಸೆಟ್ಟಲ್ಲಿ ನಡೆದಿರುವಂಥದ್ದು ಆ ಸ್ಟೋರಿ ಅಥವಾ ಒಂದು ಸೀನ್ ಇಲ್ಲಿ ಶೇರ್ ಮಾಡುವಂಥದ್ದು. ಸೊ ಡೈರೆಕ್ಟರ್ಸ್ ಯಾವತ್ತೂ ಇಷ್ಟಪಡ್ತಿದ್ರು ನನಗೆ. ನಿಮ್ಮೊಳಗಡೆ ಒಂದು ಡೈರೆಕ್ಟರ್ ಇದ್ದಾರೆ ಗೊತ್ತಿದೆಯಾ ನಿಮಗೆ, ಡೈರೆಕ್ಟರ್ಸ್ ಆ್ಯಕ್ಟರ್ ನೀವು, ನಮ್ಗೆ ಯಾವ ಥರ ಬೇಕು ಅದೇ ಥರ ಮಾಡ್ತೀರಾ ನೀವು, ಒಂದು ಕಥೆಯನ್ನು ಯಾವುದು ಮೇನ್ ಪಾಯಿಂಟ್ಸ್ ಬಿಡದೆ ಶಾರ್ಟ್ ಆಗಿ ಹೇಳಕ್ಕೆ ಬರುತ್ತೆ ನಿಮಗೆ, ಹಾಗೆ ಅಂದ್ರೆ ನನಗೆ ಅಪ್ರಿಷಿಯೇಟ್ ಮಾಡ್ತಿದ್ರು. ಸೊ ಬಟ್ ಅವ್ರು ಕೂಡ ನನಗೆ ಅವ್ರು ಏನಾದರೂ ಒಂದು ಸೀನ್ ಹೇಳುವಾಗ ಅವ್ರು ಹೇಳೋದಿತ್ತು, ನಾವು ನಿಮಗೆ ಸ್ವಲ್ಪ ಹೇಳಿದ್ರಲ್ಲೂ ನೀವು ಎಕ್ಸಾಕ್ಟ್ ನಮ್ಮ ಮೈಂಡಲ್ಲಿ ಇದ್ದಂಗೆನೆ ಅದನ್ನು ನಟಿಸ್ತೀರಾ ಹೆಂಗೆ ಅಂತ. ನಾನು ಹೇಳ್ತಿದ್ದೆ ನಂಗೆ ಗೊತ್ತಾಗಲ್ಲ, ಬಟ್ ನೀವು ನನಗೆ ಹೇಳುವಾಗಲೇ ನನಗೆ ಇದೇ ನೀವು ಹೇಳ್ತಿರೋದು ಅಂತ ಅರ್ಥ ಆಗುತ್ತೆ, ನಾನು ಅದೇ ಥರ ಮಾಡ್ತೀನಿ. ಸೊ ನನಗೂ ನನ್ನ ಡೈರೆಕ್ಷನಲ್ಲಿ ನಾನು ಮಾಡುವಾಗ ಏನಾಯ್ತಂದ್ರೆ, ನಾನು ಬರೆಯುವಾಗ ಏನನ್ನು ಯೋಚಿಸಿ ಊಹಿಸ್ಕೊಂಡು ಬರೆದಿದ್ನೋ ಅದನ್ನು ಮೇ ಬಿ ನನಗೆ ಇನ್ನೊಬ್ಬರಿಗೆ ಹೇಳಕ್ ಕಷ್ಟ ಆಗ್ಬೋದಿತ್ತು. ಓಕೆ, ಹಿಂಗೆ ಮಾಡಿ, ಇಲ್ಲ ಇದೇ ಥರ ನಂಗೆ ಬೇಕು, ನೋಡುವವರಿಗೆ ಈ ಫೀಲಿಂಗ್ ಬರೋ ಥರ ಮಾಡಿ, ನನಗೆ ಈ ಡೈರೆಕ್ಟರ್ಸ್ ಆ ಥರ ಹೇಳ್ತಾರೆ. ಬಟ್ ಅದನ್ನೇ ಅದೇ ರೀತಿ ಅರ್ಥ ಮಾಡ್ಕೊಳ್ಳೋ ಇನ್ನೊಂದು ವ್ಯಕ್ತಿ ಸಿಕ್ಕಿದ್ರೆ ಮಾತ್ರ ಸಾಧ್ಯ, ಬಿಟ್ಟರೆ ಇಲ್ಲಾಂದರೆ ನಾನು ಹೇಳೋದೊಂದು ಅವ್ರು ಮಾಡೋದೊಂದು ಸ್ವಲ್ಪ ಅದು ಎಷ್ಟು ಹೇಳಿದ್ರು 99, 98, 97 ಆಗುತ್ತೆ, ಬಟ್ 100 ಆಗಲ್ಲ. ಬಟ್ ನಾವೇ ಬರೆದಿದ್ದು, ನಾವೇ ಆಲೋಚಿಸಿ, ನಾವೇ ನಟನೆ ಮಾಡುವಾಗ ಹೆಂಗೆ ಬರುತ್ತೆ ಅದು ಪುನಃ ಮಾನಿಟರ್ ನೋಡುವಾಗ, ಇಲ್ಲ ನಾನು ಬರೆದಿದ್ದಕ್ಕೂ ನಾನು ಮಾಡೋದಕ್ಕೂ ಸೇಮ್ ಇದೆಯಾ ಇಲ್ವೋ ಅನ್ನೋದು ನನಗೇನೆ ಟ್ಯಾಲಿ ಮಾಡಿ ಮ್ಯಾಚ್ ಮಾಡೋಕ್ಕಾಗುತ್ತೆ. ಸೊ ಅದೊಂದು ಪ್ಲಸ್ ಅಂತ ನನಗೆ ಅನಿಸ್ತು. ಸೊ ಓಕೆ ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ಸಿನಿಮಾ ನೋಡಿದೆ, ಟ್ರೈಲರ್ ನೋಡಿದ್ರು ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ, ಸ್ವಲ್ಪ ಭಯ ಕೂಡ ಆಗುತ್ತೆ, ಆರ್ ಫೀಲ್ ಕೊಡುತ್ತೆ ಹೋಗ್ತಾ ಹೋಗ್ತಾ. ಸೊ ನಿಮ್ದು ಯಾವ ಥರ ರಿವೀಲ್ ಮಾಡ್ಬೋದು ನಿಮ್ಮ ಕ್ಯಾರೆಕ್ಟರ್ ಯಾವ ಥರ ಅಂತ? ಪೋಸ್ಟಲ್ ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ, ಡಬಲ್ ಶೇಡ್, ಟೂ ಶೇಡ್ಸ್ ಇದೆ. ಯಾವುದೇ ಮನುಷ್ಯನ ಹಂಗೆ ಅಲ್ವಾ, ಈಗ ಒಂದು ರಿಲೇಶನ್ಶಿಪ್ ಅಲ್ಲಿ ಇರುವಾಗಿರ್ಲಿ, ಹೊಸ ಹೊಸದಾಗಿ ನಾವು ರಿಲೇಶನ್ಶಿಪ್ ಅಲ್ಲಿ ಹೋಗುವಾಗ ಒಂಥರ ಇರ್ತೀವಿ, ಖುಷಿಯಾಗಿರ್ತೀವಿ, ಖುಷಿ ಖುಷಿಯಾಗಿರ್ತೀವಿ, ಆ್ಯಂಡ್ ಎಲ್ಲ ಚೆನ್ನಾಗಿ ಹೋಗುತ್ತೆ, ಹ್ಯಾಪಿ ಎಂಡಿಂಗ್, ನಮಗೂ ಒಂದು ಯಾರೋ ಸಿಕ್ಕಿದ್ದಾರೆ, ಎಲ್ಲ ಸ್ಮೂತ್ ಆಗಿ ಹೋಗುತ್ತೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಬಟ್ ಮುಂದೆ ಮುಂದೆ ಹೋದಾಗ ಕಷ್ಟಗಳು ಬಂದಾಗ ಅಥವಾ ಒಂದು ಚಾಲೆಂಜಸ್ ಬಂದಾಗ ಅಥವಾ ಪರಿಸ್ಥಿತಿಗಳ ಮೇಲೆ ಡಿಪೆಂಡ್ ಆಗಿ
ಇವೆಂಚುಲಿ ನಮ್ಮ ಕ್ಯಾರೆಕ್ಟರ್ಸ್ ನಮ್ಗೆನೆ ಗೊತ್ತಿಲ್ಲದೆ ನಾವು ಚೇಂಜ್ ಆಗ್ಬಿಡ್ತೀವಿ. ಆಮೇಲೆ ನಾವು ಯೋಚಿಸ್ತೀವಿ ಈ ರಿಲೇಷನ್ಶಿಪ್ ಒಂದು 10 ವರ್ಷದ ಹಿಂದೆ ನಾನು ಹೆಂಗಿದ್ದೆ, 10 ವರ್ಷದ ನಂತರ ನಾನು ಏನಾಗ್ಬಿಟ್ಟೆ, ಈ ರಿಲೇಷನ್ಶಿಪ್ ಬಂದ ಮೇಲೆ ನಾನು ಏನಾಗ್ಬಿಟ್ಟೆ. ಕೆಲವರಿಗೆ ಜಾಬ್ ಅಲ್ಲಿ ಹಂಗ ಅನ್ಸುತ್ತೆ, ಬರುವಾಗ ಒಂದು ಹುರುಪು, ಯಾವುದು ಕೂಡ ಬಿಗಿನಿಂಗ್ ಅಲ್ಲಿ ಒಂದು ಫುಲ್ ಆಫ್ ಎನರ್ಜಿ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಶುರು ಮಾಡ್ತೀವಿ, ಮುಂದೆ ಹೋಗ್ತಾ ಹೋಗ್ತಾ ನೆಗೆಟಿವ್ ಆಗುತ್ತೆ ಅಥವಾ ಏನೇನಾಗುತ್ತೆ. ಅದೇ ರೀತಿಯಲ್ಲಿ ಈ ಸ್ಟೋರಿ ಕೂಡ ಹಂಗೆ ಒಂದು ಸ್ಟಾರ್ಟ್ ಆಗುವಾಗ ಒಂದು ಯಾವುದೇ ಪ್ರತಿ ಬೇರೆ ಎಲ್ಲಾ ಲವ್ ಸ್ಟೋರಿಗಳು ಶುರು ಆದಂಗೆ ಈ ಲವ್ ಸ್ಟೋರಿ ಕೂಡ ಶುರು ಆಗುತ್ತೆ. ಎಲ್ಲಾ ಲವ್ ಸ್ಟೋರಿ ಹಂಗೆ ಅಲ್ವಾ, ಎಲ್ಲೋ ಒಂದ್ ಕಡೆ ಸಿಗ್ತಾರೆ, ಸಿಕ್ಕಿದ್ಮೇಲೆ ಏನೋ ಒಂದು ಇಷ್ಟ ಆಗುತ್ತೆ, ಒಂದೆರಡು ಕಡೆ ಸಿಗ್ತಾರೆ, ಇನ್ನೂ ಜಾಸ್ತಿ ಇಮೋಷನ್ಸ್ ಬೆಳೆಯುತ್ತೆ. ಬಟ್ ಅದಾದ ಮೇಲದ ದಾರಿಗಳು ಪ್ರತಿಯೊಂದು ಲವ್ ಸ್ಟೋರಿದು ಬೇರೆ ಬೇರೆ ಡೈರೆಕ್ಷನ್ಸ್ ಹೋಗುತ್ತೆ, ಒಬ್ಬೊಬ್ರದ್ದು ಒಂದೊಂದು ಕಡೆ. ಸೊ ಈ ಲವ್ ಸ್ಟೋರಿ ಡೈರೆಕ್ಷನ್ ಇನ್ನೊಂದೇ ಕಡೆಯಲ್ಲಿ ಹೋಗುತ್ತೆ, ಹೊಸ ದಿಕ್ಕಿನಲ್ಲಿ ಹೋಗುತ್ತೆ. ಇದಕ್ಕಿಂತ ಮುಂಚೆ ಆ ಥರದ್ದು ನಾನಂತೂ ಕತೆ ನೋಡಿಲ್ಲ. ಸೊ ಈ ಲವ್ ಸ್ಟೋರಿ ಹೋಗೋ ದಿಕ್ಕು, ಆ ದಿಕ್ಕಲ್ಲಿ ಹೋದಾಗ ಕ್ಯಾರೆಕ್ಟರ್ಸ್ಗಳಿಗೆ ಆಗೋ ಅನುಭವಗಳು ಹಾರರ್ ಅಂತ ನಾನು ಹೇಳಲ್ಲ, ಮಿಸ್ಟ್ರಿ ಅಂತ ಹೇಳ್ಬೋದು. ಫಿಯರ್ ಫ್ಯಾಕ್ಟರ್ ನೀವು ಹೇಳಿದಂಗೆ ಫಿಯರ್ ಆಗುತ್ತೆ, ಭಯ ಅನ್ನೋದು ಕೂಡ ಒಂದು ಭಾವನೆ ಬರುತ್ತೆ, ಪ್ರೀತಿ ಜೊತೆ ಜೊತೆಯಲ್ಲಿ ಭಯ, ಇದೆರಡನ್ನು ಸೇರಿಸಿ ನಾನು ಪ್ಯಾರಾನಾರ್ಮಲ್ ರೋಮ್ಯಾನ್ಸ್ ಅಂತ ಒಂದು ಹೊಸ ಜಾನರ್ ಅನ್ನ ಇದು ಮಾಡಿದ್ದೀನಿ, ಸೃಷ್ಟಿಸಿದ್ದೀನಿ. ಸೊ ಅದು ನಿಮಗೆ ಸಿನಿಮಾದಲ್ಲಿ ಕಾಣಕ್ಕೆ ಬರುತ್ತೆ. ಓಕೆ ಮೇಡಮ್, ತೆಲುಗಲ್ಲಿ ಸಾಕಷ್ಟು ಕಾರ್ಯಕ್ರಮ ಬಂದ, ರಿಯಾಲಿಟಿ ಶೋ ತುಂಬ ಹೋಗಿದ್ದೀರಿ ನೀವು. ಸೊ ಇಲ್ಲಿ ಕನ್ನಡ ಯಾವುದು ಆಫರ್ ಬಂದಿತ್ತು ನಿಮಗೆ ರಿಯಾಲಿಟಿ ಶೋಗಳಿಗೆ, ಬನ್ನಿ ಈ ಥರ ಅಂತ ಬಂದಿದ್ದ ಆಫರ್ಸ್ ಆ ಥರ ಎಲ್ಲ? ಕನ್ನಡ ನನಗೆ ಬಿಗ್ ಬಾಸ್ ಒಂದು ಸತಿ ಬಂದಿತ್ತು, ಅದೇ ಲಾಕ್ಡೌನ್ ಆಗಿದ್ದ ಆ ಸಮಯದಲ್ಲಿ, ಒಂದು ಲಾಕ್ಡೌನ್ ಆಗಿ ಇಮಿಡಿಯೇಟ್ ಆಗಿದ್ದ ಸೀಸನ್ ಅಲ್ಲಿ ಏನೋ ಬಂದಿತ್ತು. ಅದಾದ್ಮೇಲೆ ಟೆಲಿವಿಷನ್ ಸೀರಿಯಲ್ಸ್ಗಳಿಗೆ ಬಹಳಷ್ಟು ಕೇಳ್ತಿರ್ತಾರೆ, ಬೇರೆ ಬೇರೆ ಸೀರಿಯಲ್ಸ್ಗಳಿಗೆ ಅಷ್ಟು ಮೆಗಾ ಧಾರಾವಾಹಿಗಳಿಗೆ ಎಲ್ಲ ಕೇಳ್ತಾ ಇರ್ತಾರೆ. ಬಟ್ ನನಗೆ ಸಿನಿಮಾ ಅಂದ್ರೆ ನನ್ನ ಫಸ್ಟ್ ಲವ್. ಸಿನಿಮಾದ್ದು ಆಕ್ಟಿಂಗ್ ಎಲ್ಲಾ ಕಡೆ, ಈಗ ಸೀರಿಯಲ್ ಆಕ್ಟಿಂಗು ಆಕ್ಟಿಂಗೇ, ಸಿನಿಮಾ ಆಕ್ಟಿಂಗು ಆಕ್ಟಿಂಗೇ, ಆದ್ರೂ ಅದೊಂದು ಪ್ರಾಸೆಸ್ ಬೇರೆ. ನಮ್ದು ಒಂದು ಕತೆ ಆಯ್ತು, ಇಮಿಡಿಯೇಟ್ ಇನ್ನೊಂದು ಕತೆ. ಸಿನಿಮಾಗಳು ಸೀರಿಯಲ್ ಏನಂದ್ರೆ ಒಂದೇ ಕತೆ ಮೇಲೆ ವರ್ಷಾನುಗಟ್ಟಲೆ ಕೆಲಸ ಮಾಡ್ಬೇಕು, ಒಂದೇ ಕ್ಯಾರೆಕ್ಟರ್. ನಾನು ಹೇಳ್ದಂಗೆ ನನ್ಗೆ ನನ್ನ ಕೆಲಸ ಅಂದ್ರೆ ಪ್ರೀತಿ. ಸೊ ನನ್ಗೆ ಪ್ರತಿ ಹೊಸ ಹೊಸ ಕ್ಯಾರೆಕ್ಟರ್ಗಳು ಪ್ಲೇ ಮಾಡ್ಲಿಕ್ಕೆ, ಶಾರ್ಟ್ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಬೇರೆ ಬೇರೆ ಸೆಟ್ ಗಳಿಗೆ ಹೋಗುವಂತದ್ದು, ಆ ಪ್ರಾಸೆಸ್ ಸಿನಿಮಾ ಅನ್ನೋದೇ ನನ್ನ ಜೀವನ. ಸೊ ಸೀರಿಯಲ್ಸ್ ಗಳಿಗೆ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ಆಚೆ ಕಡೆ ರಿಯಾಲಿಟಿ ಶೋಸ್ ಕೂಡ ನನ್ಗೆ ಏನೋ ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ ಆದ್ರೆ ಓಕೆ, ಬಟ್ ಇಡೀ ದಿನ ಅಲ್ಲೇ ಇದ್ಕೊಂಡು, ಇದು ಬಿಗ್ ಬಾಸ್ ತರದ್ದು, ಅಷ್ಟು ಮೂರ್ ತಿಂಗಳು ಅಥವಾ ಎರಡು ತಿಂಗಳು ಅಥವಾ ಒಂದೇ ತಿಂಗಳು ಅಂತ ಹೇಳಿದ್ರು. ನಮ್ಗೆ ಆರ್ಟಿಸ್ಟ್ ಗಳಿಗೆ ಹೆಂಗೆ, ಸಿನಿಮಾ ಆರ್ಟಿಸ್ಟ್ ಗಳಿಗೆ 10 ದಿನ 20 ದಿನ ಅಂದ್ರೆ ಒಂದು ಸ್ಕೆಡ್ಯೂಲ್, ಸೊ ಅಂತದ್ರಲ್ಲಿ 30 ದಿನ 10-20 ದಿನ ಒಂದೇ ಕಡೆ ಕೂತಿರುವಂತದ್ದು, ನಾನು ಹೇಳ್ದಂಗೆ ಲಾಕ್ಡೌನೇ ನಮ್ಗೆ ಒಂದು ಶಿಕ್ಷೆ ಇದ್ದಂಗೆ. ಸೊ ಬಿಗ್ ಬಾಸ್ ಅಂತ ಕೇಳುವಾಗ್ಲೂ ಇನ್ನೊಂದು ಶಿಕ್ಷೆ, ಅಯ್ಯೋ ಒಂದ್ ಕಡೆ ಕೂರೋದ, ನಮ್ಗಾಗಲ್ಲಪ್ಪ ಅಂತ. ಸೊ ಟೆಲಿವಿಷನ್ ಗೆ ಸ್ವಲ್ಪ ದೂರ, ಪ್ರಮೋಷನ್ಸ್ಗೆ ಹೋಗುವಾಗ ಅಥವಾ ಅಪರೂಪಕ್ಕೆ ಹೋಗಿ ಬರೋಕ್ಕೆ ಖುಷಿ ಅನ್ಸುತ್ತೆ ನಿಮ್ಗೆ. ಸೊ ಹೇಗೆ ಮೇಂಟೈನ್ ಮಾಡ್ತಾರೆ ನೋಡಿ, ಈಗ ನೀವು ಎಲ್ಲಿದ್ದೀರ ಪ್ರೆಸೆಂಟ್ ಆಗಿ, ಬೆಂಗಳೂರು ಇದ್ರೆ ಹೈದರಾಬಾದ್ ಸೆಟ್ಲ್ ಆಗಿದ್ದೀರಾ ನೀವು? ಇಲ್ಲ, ಸೆಟ್ಲ್ ನಾನು ಎಲ್ಲೂ ಆಗಿಲ್ಲ ಆಕ್ಚುಲಿ, ಊರು ಮಂಗಳೂರು. ಸೊ ಮಂಗಳೂರು, ಗೋವಾದಲ್ಲಿ ಕೂಡ ಮನೆ ಇದೆ ನಮ್ಮ, ಅಲ್ಲಿ ಕೂಡ ನಾನು ಗೋವಾದಲ್ಲಿ ಕೂಡ ನಾನು ಮ್ಯೂಸಿಷಿಯನ್ ಆಗಿ ಶೋಸ್ ಮಾಡ್ತಾ ಇರ್ತೀನಿ, ಸಿಂಗಿಂಗ್ ಶೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ಶೂಟಿಂಗ್ ಇದ್ದಾಗಲೆಲ್ಲ ಎಲ್ಲ ಕಡೆ. ಸೊ ಬೆಂಗಳೂರಲ್ಲೂ ನೆಂಟರಿದ್ದಾರೆ, ಮನೆಗಳಿದೆ, ಸೊ ಎಲ್ಲ ಎಲ್ಲಿ ಕೆಲಸ ಕರೆಯುತ್ತೋ ಅಲ್ಲಿ. ಸೊ ಹೈದರಾಬಾದ್, ಬ್ಯಾಂಗ್ಳೂರು, ಬಾಂಬೆ, ಈ ತರ ಗೋವಾ, ಮ್ಯಾಂಗ್ಳೂರ್, ಎಲ್ಲೆಲ್ಲಿ ಶೋಸ್ ಇರುತ್ತೆ, ಅದು ಶೂಟಿಂಗ್ ಇರುತ್ತೆ, ಟ್ರಾವೆಲಿಂಗ್ ಇರುತ್ತೆ, ಮಾಡ್ಕೊಂಡಿರ್ತೀವಿ. ಸಿಂಗರ್ ಅಂತ ಹೇಳಿದ್ರೆ ನಮ್ಗೋಸ್ಕರ ಒಂದು ಬಿಟ್ಟು ಯಾವ್ದಾದ್ರು ಒಂದು ಸಾಂಗ್ ಆಡ್ಬೇಕು ನೀವು? ನಮ್ಮ ಸಿನಿಮಾದೇ ಫಸ್ಟ್ ಸಾಂಗ್ ಇದೆ, ಫಸ್ಟ್ ಹಾಫ್ ಅಲ್ಲಿ ಬರುವ ಒಂದು ಸಾಂಗ್ ಇದೆ, ಬಾಬಾ ಪ್ರೇಮ. ನೀವೇ ಸಿನಿಮಾದಲ್ಲಿ ಕೂಡ ನೀವೇ ಹಾಡಿದಿರಾ ಅದನ್ನ? ಓಕೆ, ನಂದೇ ಮ್ಯೂಸಿಕ್ ಡೈರೆಕ್ಷನ್, ನಂದೇ ಮ್ಯೂಸಿಕ್, ನಂದೇ ಲಿರಿಕ್ಸ್. ಓಕೆ, ಇನ್ನೇನೇನು ಮಾಡ್ತೀರಿ ನೋಡಮ್ ನೀವು? ಸ್ಟೋರಿ ಬರೀತೀರಾ, ಡೈರೆಕ್ಷನ್ ಮಾಡ್ತೀರಾ, ಆಕ್ಟಿಂಗ್ ಮಾಡ್ತೀರಾ, ಮ್ಯೂಸಿಕ್ ಮಾಡ್ತೀರಾ, ಸಿಂಗಿಂಗ್ ಇದೆ, ಮತ್ತೆ ಇನ್ನೇನಿದೆ ನಿಮ್ಮ ಟ್ಯಾಲೆಂಟ್ ಅಂತ? ನನಗೇನು ಗೊತ್ತಿಲ್ಲ ಸಿನಿಮಾದಲ್ಲಿ. ಇವಾಗ ನಮ್ಮ ಮೀಡಿಯಾ ಪತ್ರಕರ್ತರು ಬರೀತಿರ್ಬೇಕಾದ್ರೆ ಅವರೇ ಅಂದ್ರು, ನೀವು ನೋಟಿಸ್ ಮಾಡಿದ್ರಾ 9 ಡಿಪಾರ್ಟ್ಮೆಂಟ್ ಅಲ್ಲಿ ನೀವೇ ಕೆಲಸ ಮಾಡಿದ್ದೀರಿ, ಹೆಡ್ಲೈನ್ ಹಾಕಿಬಿಟ್ಟಿದ್ದಾರೆ. ಆವಾಗ ನಾನು ಅಂದ್ಕೊಂಡು 9 ಡಿಪಾರ್ಟ್ಮೆಂಟ್ ಅಂತ ಅನ್ಕೊಂಡಿಲ್ಲ ನಾನು. ಈಗ ನಾನು ಹಾಡುಗಾರ್ತಿ ಆಗಿದ್ರಿಂದ ಬರೆಯೋದು ನಂಗೆ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಅದು ಅಭ್ಯಾಸದಲ್ಲಿ ಬಂದ್ಬಿಡುತ್ತೆ. ಸೊ ನಾನು ಲಿರಿಕ್ಸ್, ಓ ನಾನು ಲಿರಿಕ್ಸ್, ನಾನು ಮ್ಯೂಸಿಕ್ ಅಂತ ಅನ್ಕೊಂಡಿಲ್ಲ, ನಾನು ಅದು ಮಾಡ್ತಾ ಹೋಗಿದ್ದೀನಿ. ಈಗ ಕೊಮಾಗಳು ಹಾಕುವಾಗ ಅಷ್ಟೇ ಓಹೋ 9 ಡಿಪಾರ್ಟ್ಮೆಂಟ್ ಅಂತ ಅನಿಸ್ತಾ ಇದೆ. ಸೊ ಯಾ, ಇದರಲ್ಲೂ ನಾನು ಲಿರಿಕ್ಸ್ ಕೂಡ ನಂದೇ, ಟ್ಯೂನ್ ಮ್ಯೂಸಿಕ್ ಆ್ಯಂಡ್ ಸಿಂಗಿಂಗ್ ನಂದೇ. ಸೊ ಆ ಒಂದು ಹಾಡು ಹಾಡ್ತೀನಿ. ಓಕೆ ಮ್ಯಾಮ್. ಹತ್ತಿರ ನೀನು ಬಂದಾಗ ಲೋಕದ ಚಿಂತೆನೇ ಇಲ್ಲ, ಮೈಯಲ್ಲೇನೋ ತಳಮಣ, ನನ್ನ ಮೇಲೆ ಕೈಯಾಡಿಸಿದಾಗ ಹತ್ತಿಕೋ ಅಪ್ಪಿಕೋ ನನ್ನ ಸೆಳೆದು ಕೊಂಚ ಸತ್ತಾಯಿಸು ನನ್ನ. ಎಷ್ಟೋ ಕಾದು ಬಂದೆ, ಇನ್ನೂ ಕಾಯಿಸಬೇಡ, ಬಾ 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 ಪ್ರೇಮದಾಟಾಡಣ, ಬಾ 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 ಪ್ರೇಮದಾಟಾಡಣ. ಮೇಡಮ್, ನಾವು ನಿಮ್ಮ ಸಾಕಷ್ಟು ಸಿನಿಮಾಗಳಿರ್ಬೋದು, ವೆಬ್ ಸೀರೀಸ್ ಇರ್ಬೋದು, ಪ್ರತಿಯೊಂದು ನೋಡಿದ್ದೀನಿ ಸಾಕಷ್ಟು ಸಿನಿಮಾ ಇದ್ರು, ಈ ಕೂಡ ಇದ್ರು ಟ್ರೈಲರ್ ಕೂಡ ನೋಡಿದೆ, ಸಾಕಷ್ಟು ಬೋಲ್ಡ್ ಕ್ಯಾರೆಕ್ಟರ್ಸ್ ಜಾಸ್ತಿ ಮಾಡ್ತಾರೆ ನೀವು, ನಿಮ್ಗೆ ಅದೇ ಥರ ಜಾಸ್ತಿ ರೆಫರೆನ್ಸ್ ಬರುತ್ತೆ ನಿಮಗೆ, ಅದೇ ಥರ ಕ್ಯಾರೆಕ್ಟರ್ಸೇ ಬರುತ್ತಾ ನಿಮಗೆ, ಯಾವ ಥರ ಚೂಸ್ ಮಾಡ್ತೀರಿ ಕ್ಯಾರೆಕ್ಟರ್ಸ್ ಅಂತ?
ಆಕ್ಚುಲಿ ನಾವು ಬೋಲ್ಡ್ ಅನ್ನೋ ಸಬ್ಜ ವರ್ಡ್ಗೆ ಬಹಳಷ್ಟು ಪದಗಳಿದೆ, ಅದು ಬಹಳಷ್ಟು ಮೀನಿಂಗ್ಸ್ ಇದೆ. ಈಗ ಬೋಲ್ಡ್ ಅಂತ ಹೇಳಕ್ಕೆ ಮೇ ಬಿ ನಾನು ಓಪನ್ ಆಗಿ ಇದ್ದದ್ದನ್ನ ಮಾತಾಡಿದ್ರೆ ಬೋಲ್ಡ್ ಅಂತಾರೆ, ಅಥವಾ ಲೈಫ್ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ತಗೊಂಡ್ರೆ ಬೋಲ್ಡ್ ಅಂತಾರೆ. ಸೊ ನನಗೆ ಅದು ನಾನು ಅದನ್ನೆಲ್ಲ ಬೋಲ್ಡ್ ಅಂತ ನಾನು ಯೋಚಿಸಲ್ಲ. ಆಕ್ಚುಲಿ ಜನ ನೋಡುವಾಗ ಅದು ಏನಾಗಿದೆ ಸಿನಿಮಾದಲ್ಲಿ ಕೆಲವು ವರ್ಡ್ಸ್ಗಳು, ಈಗ ಗ್ಲಾಮರ್, ಗ್ಲಾಮರ್ ಅಂದ್ರೆ ಕೆಲವರಿಗೆ ಗ್ಲಾಮರ್ ಅಂದ್ರೆ ಒಂದ್ ರೀತಿ ಇರ್ಬೋದು, ಇನ್ನು ಕೆಲವರಿಗೆ ಗ್ಲಾಮರ್ ಅಂದ್ರೆ ಇನ್ನೊಂದು ರೀತಿ ಇರ್ಬೋದು. ಕೆಲವರಿಗೆ ಸಣ್ಣಕ್ಕಿದ್ದು ಚಿಕ್ಕ ಚಿಕ್ಕ ಕ್ಲೋತ್ಸ್ ಹಾಕಿದ್ರೆ ಗ್ಲಾಮರ್, ಕೆಲವರಿಗೆ ಇಲ್ಲ ದಪ್ಪಗಿದ್ದು ಸೀರೆ ಉಟ್ಕೊಂಡು ಕರ್ವಿ ಶೇಪ್ ಆಗಿ ಚೆನ್ನಾಗಿ ಕಾಣಿಸಿದ್ರೆ ಗ್ಲಾಮರ್. ಸೊ ಯಾವುದು ಗ್ಲಾಮರ್? ನಮ್ಮ ನಮ್ಮ ಮನಸ್ಸಲ್ಲಿ ನಾವು ಕಾಣಿಸ್ಕೊಂಡಂಗೆ, ನಮ್ಮ ದೃಷ್ಟಿಕೋನ ಹೆಂಗಿದೆಯೋ ಅದ್ರ ಮೇಲೆ ಗ್ಲಾಮರ್ ಅಥವಾ ಬೋಲ್ಡ್ ಅಥವಾ ಬ್ಯಾಡ್ ಗುಡ್ ಎಲ್ಲ ಹಂಗೆ ಇರೋದು. ಸೊ ನಾನು ಕತೆಗಳ ಆಯ್ಕೆ ಮಾಡ್ಕೊಳ್ಳುವಾಗ ನಾನು ನನ್ನ ಏಜ್ ಪ್ರಕಾರ, ನಾನು ಜೀವನ ಅನುಭವಿಸಿದ ಪ್ರಕಾರ, ನಾನು ಓದೋ ಬುಕ್ಸ್ ಪ್ರಕಾರ, ನಾನು ಸಮಾಜದಲ್ಲಿರುವ ಸಬ್ಜೆಕ್ಟ್ಸ್, ಯಾವ ಅನ್ಟಚ್ಡ್ ಸಬ್ಜೆಕ್ಟ್ಸ್ ಏನಿದೆ ಅದ್ರ ಬಗ್ಗೆ ಮಾತಾಡೋ ಸಿನಿಮಾಗಳನ್ನು ನಾನು ಇಷ್ಟಪಡ್ತೀನಿ. ಇವಾಗ ಕೆಲವು ಇದೆ ಫಿಕ್ಷನ್, ಕೆಲವು ಇಮ್ಯಾಜಿನರಿ ಕ್ಯಾರೆಕ್ಟರ್ಸ್, ಅದರಲ್ಲಿ ನಾವು ಹಲವಾರು ಸಿನಿಮಾಗಳು ನೋಡುವಂಥ ಮೆಜಾರಿಟಿ ಸಿನಿಮಾಗಳು ಅದೇ ಥರ ಯಾವುದೋ ಕಾಲೇಜ್ ಹೋಗೋ ಹುಡುಗಿ, ಯಾವುದೋ ರಿಚ್ ಹುಡುಗಿ, ದೊಡ್ಡ ಫ್ಯಾಮಿಲಿ, ಅವಳು ಚೆನ್ನಾಗಿ ಚೆನ್ನಾಗಿ ಇರ್ತಾಳೆ, ಮಲಗುವಾಗಲೂ ಜ್ಯುವೆಲ್ರಿ ಹಾಕೊಂಡೆಲ್ಲ ರೆಡ್ ಲಿಪ್ಸ್ಟಿಕ್ ಹಾಕೊಂಡು ಮಲಗ್ತಾಳೆ. ಅದು ಒಂದು ನಮ್ಮ ಊಹೆ, ಇಮ್ಯಾಜಿನರಿ, ಅದು ರಿಯಲ್ ಲೈಫಲ್ಲಿ ಇರಲ್ಲ. ಅದೇ ಇನ್ನೊಂದು ಕ್ಯಾರೆಕ್ಟರ್, ಈಗ ನಾನು ನೀವು ಹೇಳಿದ್ರೆ ವೆಬ್ ಸೀರೀಸ್ ರೆಕ್ಕಿ ಅಂತ ಹೇಳ್ತೀನಿ, ರೆಕ್ಕಿಯಲ್ಲಿ ಪ್ಲೇ ಮಾಡಿದ ಅವಳು ಒಬ್ಳು ಹೌಸ್ ವೈಫ್, ಒಂದು ಇಒ ಹೆಂಡತಿ, ಒಂದು ಎಲ್ಲೋ ಹಳ್ಳಿಯಲ್ಲಿ ಪೋಸ್ಟಿಂಗ್ ಆಗಿರೋದು. ಸೊ ಆತರ ಪರಿಸ್ಥಿತಿಗಳು ರಿಯಲಿಸ್ಟಿಕ್ ಪರಿಸ್ಥಿತಿಗಳು. ಆ್ಯಂಡ್ ಆತರ ಏನೋ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ವಿಷಯವಾಗಿರಲಿ, ಅಥವಾ ಏನಾದ್ರು ಒಂದು ಮರ್ಡರ್ ಮಿಸ್ಟ್ರಿ ಆಗಿರ್ಬೋದು. ಇವಾಗ ಅದೇ ಆಕ್ಚುಲಿ ರಿಯಲ್ ಲೈಫ್ಗಳಲ್ಲಿ ನಾವು ಪೇಪರ್ಗಳಲ್ಲಿ ಓದುವಂಥದ್ದು, ನಮ್ಮ ಅಕ್ಕಪಕ್ಕ ನಮ್ಮ ಸುತ್ತಮುತ್ತ ನಡೆಯುವಂಥದ್ದು. ಅದ್ರ ಮೇಲೆ ಸಿನಿಮಾ ಮಾಡಿದ್ರೆ ಜಾಸ್ತಿ ನನಗೆ ಅನಿಸುತ್ತೆ, ಜಾಸ್ತಿ ನನಗೆ ಒಂದು ನಟನೆಗೆ ಸ್ಕೋಪ್ ಇರುತ್ತೆ, ಒಂದು ಕಥೆಗೂ ಡೆಪ್ತ್ ಇರುತ್ತೆ, ನೋಡುವವರಿಗೂ ಒಂದು ಇಂಟ್ರೆಸ್ಟಿಂಗ್ ಇರುತ್ತೆ. ಏನಾಗುತ್ತೆ ಇದು, ಹೌದು ಇಂಥದ್ದೇ ನಾನು ಕೇಳಿದ್ದೆ, ಇಂಥದ್ದೇ ನಾನು ಓದಿದ್ದೆ, ಇಂಥದ್ದೇ ನಾನು ಅನುಭವಿಸಿದ್ದೀನಿ ಅಂತ ದ್ವಂದ್ವದಲ್ಲಿ ಬದುಕೋ ಜನರು ಬಹಳಷ್ಟು ಇದ್ದಾರೆ ನಮ್ಮ ಸೊಸೈಟಿಯಲ್ಲಿ. ಅವರಿಗೆ ಕನೆಕ್ಟ್ ಆಗುತ್ತೆ ನೋಡುವಾಗ, ಅದರಲ್ಲಿನೋ ಒಂದು ಎಂಟರ್ಟೈನ್ಮೆಂಟ್ ಜೊತೆ ಜೊತೆಯಲ್ಲಿ ಒಂದು ಲೆಸನ್, ಒಂದು ಥಾಟ್, ಬಹಳಷ್ಟು ಥಿಂಗ್ಸ್ ಅದು ಕೆಣಕುತ್ತೆ. ಬಟ್ ಈ ಥರದ್ದೆಲ್ಲ ಪ್ಲೇನ್ ಎಂಟರ್ಟೈನ್ಮೆಂಟ್, ಡ್ರೀಮಿ, ಏನೋ ಒಂದು ನಮಗೆ ಸ್ಟ್ರೆಸ್ ಬಸ್ಟರ್ ಥರ ಬೇಕನ್ನುವಾಗ ಆ ಸಿನಿಮಾಗಳನ್ನು ನಾನು ಮಾಡಿದ್ದೀನಿ. ಈಗ ಇಂಡಸ್ಟ್ರಿಗೆ ಫಸ್ಟ್ ಬರುವಾಗ ನಾನು ಆ ಥರದ ಕಡೆ ಸಿನಿಮಾ ಎರಡು ಮೂರು ಸಿನಿಮಾಗಳು ಅಂಥದ್ದೇ ಮಾಡಿದ್ದು. ಬಟ್ ಆಮೇಲೆ ನನಗೂ ಅನ್ನಿಸ್ತು ನನಗೆ ಗ್ರೋತ್ ಇಲ್ಲ ಇದರಲ್ಲಿ. ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಬರೀ ಹೀರೋಗಳು ಚೇಂಜ್ ಆಗ್ತಾ ಇದ್ದಾರೆ, ಲ್ಯಾಂಗ್ವೇಜ್ ಬೇರೆ ಆಗ್ತಾ ಇದೆ, ಸೆಟ್ ಬೇರೆ ಆಗ್ತಾ ಇದೆ, ಕಾಸ್ಟ್ಯೂಮ್ಸ್ ಬೇರೆ ಆಗ್ತಾ ಇದೆ, ನಾನು ಪ್ಲೇ ಮಾಡೋ ಪಾತ್ರಗಳು ಅಷ್ಟೇ. ನಾನೊಂದು ದೊಡ್ಡ ಮನೆಯ ಮಗಳು, ನನಗೆ ಯಾರೋ ಒಬ್ಬರ ಮೇಲೆ ಲವ್ ಆಗೋದು, ಅವ್ರು ಬಂದಾನೆ ನಾನು ಹೋಗಿ ಒಂದು ಎರಡು ಹಾಡು ಹಾಡೋದು, ಮತ್ತೆ ಏನೋ ನಾನು ಕಿಡ್ನಾಪ್ ಮಾಡ್ಕೊಳ್ಳೋದು ನನ್ನನ್ನು, ಆಮೇಲೆ ನಾನು ಕಾಪಾಡಿ ಕಾಪಾಡಿ ಅನ್ನೋದು. ನಾನಂತೆ ಇದೆಲ್ಲ ಎಲ್ಲಾಗುತ್ತೆ ಇದೆಲ್ಲ ಒಂದೆರಡು ದಿನ ಓಕೆ, ಮತ್ತೆ ಒಂದು ಏಜ್ ತನಕ, ಒಂದು 22, 23, 25 25 ಆಗೋದೇ ಇಲ್ಲ. ಅದು ನಂಗಂತೂ ಅರ್ಥನೇ ಆಗಲ್ಲ, ಮನ್ಸೊಪ್ಪಲ್ಲ ನನ್ಗೆ ಈ ರೋಲ್ಸ್ ಮಾಡಕ್ಕೆ. ಯಾರು ನನ್ನನ್ನು ಯಾರು ಕಿಡ್ನಾಪ್ ಮಾಡ್ತಾರೆ ನನ್ನನ್ನು, ಅದನ್ನ ಪೂರ ಕಿಡ್ನಾಪ್ ಮಾಡ್ಕೊಂಡು ನಾನು ಕಾಪಾಡಿ ಕಾಪಾಡಿ ಅಂತ ಯಾರು ಆ ಥರ ಯಾರು ಎಲ್ಲಾದರೂ ನಾವು ನೋಡಿದೀವ ಕಿರ್ಚಾಡೋದು ಎಲ್ಲೂ ನಡೆದಿಲ್ಲ ಅದೆಲ್ಲ. ಸೊ ಮಾಡೋಕ್ಕೇನೆ ಮನ್ಸೊಪ್ತಿರ್ಲಿಲ್ಲ. ಬಟ್ ಈ ಥರ ರೋಲ್ಸ್ಗಳು ಜನ ಅಂದ್ಕೊಂಡು, ಜನರಿಗೆ ಏನಾಗಿದೆ, ಬಹಳಷ್ಟು ಜನರಿಗೆ, ಎಲ್ಲರನ್ನಲ್ಲ ನಾನು, ಬಹಳಷ್ಟು ಜನರಿಗೆ ಸ್ಕ್ರೀನ್ ರೀಲ್ ಆ್ಯಂಡ್ ರಿಯಲ್ ನಡುವಲ್ಲಿ ವ್ಯತ್ಯಾಸ ಇನ್ನೂ ಗೊತ್ತಾಗ್ತಾ ಇಲ್ಲ. ನಾವು ಸ್ಕ್ರೀನ್ ಮೇಲೆ ಪ್ಲೇ ಮಾಡೋ ರೋಲ್ಸ್ಗೆ ನಮ್ಮ ರಿಯಲ್ ಕ್ಯಾರೆಕ್ಟರ್ಗೆ ಹೋಲಿಸ್ಬಿಡ್ತಾರೆ, ಓ ಇವಳು ಅಂಥವಳು ಅಂಥ ರೋಲ್ಸ್ ಪ್ಲೇ ಮಾಡ್ತಾಳೆ. ಅಂಥ ರೋಲ್ ಪ್ಲೇ ಮಾಡೋದು ಅದು ಕತೆ, ನನಗೋಸ್ಕರ ಬರೆದಿರೋ ಕ್ಯಾರೆಕ್ಟರ್, ಅದು ನನ್ನ ಕ್ಯಾರೆಕ್ಟರ್ ಅಲ್ಲ, ನಿಮ್ಗೋಸ್ಕರನೇ ಬರೆದಿರೋ ಕ್ಯಾರೆಕ್ಟರ್. ಎಷ್ಟೋ ಜನ ಇವಾಗ ಬರೆಯುವಾಗ ಓಕೆ ಈ ರೋಲಲ್ಲಿ ಎಸ್ತರ್ ಪ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬರೀತಾರೆ. ಸೊ ಅದು ನನಗೋಸ್ಕರ ಅವರು ಊಹಿಸಿಕೊಂಡಿರೋ ಒಂದು ಕ್ಯಾರೆಕ್ಟರ್ ಅಷ್ಟೇ ಬಿಟ್ಟರೆ ಅದು ನನ್ನ ಕ್ಯಾರೆಕ್ಟರ್ ಆಗಲ್ಲ ಅನ್ನೋ ಕ್ಲಾರಿಟಿ ಬಹಳಷ್ಟು ಜನರಿಗಿಲ್ಲ. ಇಂಡಸ್ಟ್ರಿ ಒಳಗಡೆವರೆಗೂ ಇಲ್ಲ, ಬಹಳಷ್ಟು ಜನ ರೋಲ್ಸ್ ತಗೊಳ್ಳುವಾಗ. ಈಗ ಡಿ ಎನ್ ಎ ಅನ್ನೋ ಕನ್ನಡ ಸಿನಿಮಾ ಮಾಡಿದ್ದೆ, ಅದರಲ್ಲಿ ಒಂದು 5 ವರ್ಷದ ಮಗುವಿನ ತಾಯಿ ನಾನು. ಅದನ್ನು ಪ್ಲೇ ಮಾಡುವಾಗ ನನ್ನ ಏಜ್ ಮೇ ಬಿ 26. ಸೊ ಎಲ್ಲರೂ ಇಷ್ಟು ಚಿಕ್ಕ ಒಪ್ಕೊಳ್ತೀನಾ ಇಲ್ವಾ ಅಂತ ಅಂದ್ಕೊಂಡು ಹೇಳಿದ್ರು. ಕೇಳಿದ ತಕ್ಷಣ ಒಪ್ಕೊಂಡೆ, ಅಲ್ಲ ಮೇಡಮ್ ಮದರ್ ರೋಲ್ಗೆ ಒಪ್ಕೊಂಡಿದ್ದೀರಾ ನೀವು. ಈಗ ಲಂಕೆಯಲ್ಲೂ ಕೂಡ ಫ್ಲಾಶ್ ಬ್ಯಾಕ್ ಎಪಿಸೋಡ್ ಅಂತ ಬರುತ್ತೆ, ಬಟ್ ನಾನು ಪ್ಲೇ ಮಾಡ್ತಿರೋದು ಯೋಗಿಯವರು ತಾಯಿ. ಸೊ ಇಲ್ಲಿ ಹೀರೋ ಮದರ್ ಅಲ್ಲ, ಯಾಕೆ ಏಜ್ ಅಲ್ಲಿ ನಿಜವಾಗ್ಲೂ ಮದರ್ ಏಜ್ ಇದ್ದವರು, ಎರಡು ಮೂರು ಮಕ್ಕಳಿದ್ದವರು ಕೂಡ ಇಲ್ಲ ನಾನು ಯಂಗಾಗೆ ಕಾಣಿಸ್ಕೋಬೇಕು, ನನಗೆ ಮಗಳ ಕ್ಯಾರೆಕ್ಟರ್ ನಂಗೆ ಯಂಗ್ ಕ್ಯಾರೆಕ್ಟರ್ ತೋರಿಸಿ ಅಂತ ಒದ್ದಾಡ್ತಾರೆ. ಅಂಥದ್ರಲ್ಲಿ ನೀವು ಯಾಕೆ ಚಿಕ್ಕ ಏಜಲ್ಲಿ ನಿಮ್ಗಿಂತ ದೊಡ್ಡ ಏಜ್ದು ರೋಲ್ಸ್ ಪಿಕ್ ಮಾಡ್ಕೊಳ್ತೀರಾ? ನಾನಂದೆ ಅದರಲ್ಲೇ ಅಲ್ವಾ ಚಾಲೆಂಜ್. ಹೌದು, ಇವಾಗ ನಾನು ಇವತ್ತು ಆ ರೋಲ್ಸ್ ಡೆಪ್ತ್ ಅರ್ಥ ಮಾಡ್ಕೊಂಡು ಅಷ್ಟು ಮಾಡಿ ನಾನು ಪರ್ಫಾರ್ಮ್ ಮಾಡ್ಲಿಕ್ಕಾದ್ರೆ ಮಾತ್ರ ನನಗೂ ಒಂದು ಖುಷಿ. ನಾನೊಂದು ನಟನೆಯಾಗಿ ಬಂದು ನನ್ನ ಮನೆ ಬಿಟ್ಟು ಇಷ್ಟು ದೂರ ಬಂದು ಎಲ್ಲೋ ಇದ್ಕೊಂಡು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಆ ರೋಲ್ಗೆ ಒಂದು ವ್ಯಾಲ್ಯೂ ಇದ್ರೆ ಮಾತ್ರ ನಾನು ಪ್ಲೇ ಮಾಡಿದ್ದು ಸಾರ್ಥಕ. ಇಲ್ಲದಿದ್ರೆ ನಾನು ಏನೋ ಇಲ್ಲ, ಯಾರೋ ಒಂದು ಹೆಣ್ಣು, ಒಂದು ಹುಡುಗಿ ಬೇಕು, ಒಂದು ಅವರೇ ಬೇಕು ಇವಳು ಬೇಕಂತಿಲ್ಲ, ಒಂದು ಹೆಣ್ಣು ಮಗು ಇಲ್ಲಿ ಈ ರೋಲ್ ಪ್ಲೇ ಮಾಡಬೇಕು, ಆ ಹೆಣ್ಣು ನೀನಾದರೂ ಒಂದೇ, ಇನ್ಯಾರಾದರೂ ಒಂದೇ ಅಂತ ಹೇಳಿದ್ರೆ ಆ ರೋಲ್ ನಾನೇ ಯಾಕೆ ಪ್ಲೇ ಮಾಡಬೇಕು?
ಇಲ್ಲ ಈ ರೋಲ್ ಎಸ್ತರ್ ಪ್ಲೇ ಮಾಡಿದ್ರೇನೆ ಬೆಲೆ, ಎಸ್ತರ್ ಪ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದನ್ನು ಅದನ್ನು ನಾನು ಮಾಡಿದರೆ ಓಕೆ ಇದು ಬ್ರ್ಯಾಂಡ್ ಎಸ್ತರ್ ಮಾತ್ರ ಮಾಡ್ಬೋದಿತ್ತು. ನೀವು ರೋಲ್ ನೋಡಿದ್ರ ಮೇಲೂ ನಿಮಗೂ ಇದಕ್ಕಿಂತ ಅವಳು ಚೆನ್ನಾಗಿ ಮಾಡ್ತಿದ್ಲೇನೋ ಅಂತ ಅನಿಸ್ಬಾರ್ದು. ಇಲ್ಲ, ಇದನ್ನು ಎಸ್ತರೇ ಚೆನ್ನಾಗಿ ಪ್ಲೇ ಮಾಡಿದ್ಲು ಅಂತ ಅನಿಸ್ಬೇಕು ಅನ್ನೋ ಒಂದು ಶ್ರದ್ಧೆಯಿಂದ ನಾನು ಪಿಕ್ ಮಾಡ್ತೀನಿ ರೋಲ್ಸನ್ನು ಆ್ಯಂಡ್ ಚಾಲೆಂಜ್ ಥರ ತಗೊಂಡು ಅದನ್ನು ನಿಭಾಯಿಸ್ತೀನಿ. ಆ್ಯಂಡ್ ಅದಕ್ಕೆ ಆಮೇಲೆ ಇಂಡಸ್ಟ್ರಿಯಿಂದ ಆಗಲಿ, ಮೀಡಿಯಾದಿಂದ ಆಗಲಿ, ಆಡಿಯನ್ಸಿಂದ ಆಗಲಿ ನನಗೆ ಅಪ್ರಿಸಿಯೇಷನ್ ಸಿಕ್ಕಿ, ಅವಾರ್ಡ್ಸ್ ಸಿಕ್ಕಿ, ಈ ಥರದ್ದೆಲ್ಲ ಸಿಗುವಾಗ ಬಹಳ ಖುಷಿ ಅನಿಸುತ್ತೆ. ಮೇಡಮ್, ನೀವು ಹೇಳಿದ್ರೀಗ ಸಾಮಾನ್ಯ ಜನರು ಕೂಡ ಬೇರೆ ಥರ ತಪ್ಪು ತಿಳ್ಕೊತಾರೆ, ಇಂಡಸ್ಟ್ರಿಯವರು ಕೂಡ ತಪ್ಪು ತಿಳ್ಕೊತಾರೆ ಅಂತಾರ. ಸೊ ಆ ಥರ ತಪ್ಪು ತಿಳ್ಕೊಂಡು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ಅದೇ ಇದೇ ನಾನು ಹೇಳಕ್ಕೆ ಇಷ್ಟಪಡೋದು, ನಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು. ನಾವು 2023 ಇದ್ದೀವಿ, ಇಲ್ಲ ಆ್ಯಕ್ಚುಲಿ ಹಳೆಗಾಲದಲ್ಲೂ ಆ ಕ್ಲಾರಿಟಿ ಇತ್ತು. ಈಗ ಆರ್ಟ್ ಸಿನಿಮಾಗಳಂತಿತ್ತು, ಶಬಾನಾಸ್ ಬಿ ಅಂತ ಆ್ಯಕ್ಟರ್ಸ್ ಇದ್ರು, ಮತ್ತೆ ಈಗ ನಾವು ಹಳೆ ಹೀರೋಯಿನ್ಸ್ಗಳನ್ನು ನೋಡುವಾಗಲೂ ಕೂಡ ಇನ್ನೊಬ್ರದ್ದು ಹೆಸರು ನನಗೆ ಈಗ ನೆನಪು ಬರ್ತಾ ಇಲ್ಲ, ಸ್ಮಿತಾ ಪಟೇಲ್ ಅವರಿದ್ದರು. ಮತ್ತೆ ಕನ್ನಡದಲ್ಲಿ ಹೇಳೋದಾದ್ರು ನಾನು ಮಿನುಗುತ್ತಾರೆ ಕಲ್ಪನಾ ಅವರನ್ನು ಬಹಳ ಅಡ್ಮೈರ್ ಮಾಡ್ತೀನಿ. ಅವ್ರು ಕೂಡ ನೋಡಿ ರೋಲ್ಸ್ ಪ್ಲೇ ಮಾಡುವಾಗ ಬರೀ ಯಾವತ್ತು ಬರೀ ಕಾಲೇಜ್ ಹುಡುಗಿ, ಇಲ್ಲ ನಾನು ಈ ಥರ ರೋಲ್ಸ್ ಮಾತ್ರ, ನಾನು ಯಂಗ್ ಹುಡುಗಿಂತ ಮಾತ್ರ ತೋರಿಸ್ಕೊಳ್ತೀನಿ, ಇಲ್ಲ ಎಲ್ಲ ಏಜ್ ಗ್ರೂಪದ ಪಾತ್ರಗಳನ್ನು ಪ್ಲೇ ಮಾಡಿದ್ದಾರೆ. ಪುಟ್ಟನ ಕನಗಲ್ ಸರ್ ಡೈರೆಕ್ಟರ್ ಆಗಿರುವಾಗಲೂ ಕೂಡ ಅವರ ನಾಯಕಿಯರನ್ನು ಯಾವತ್ತೂ ಒಂದೇ ರೀತಿಯ ನಾಯಕಿಯರನ್ನು ತೋರಿಸಲಿಲ್ಲ. ಬರೀ ಅವಳು ಕಾಲೇಜ್ಗೆ ಹೋಗೋದು, ದೊಡ್ಡಪ್ಪನ ಮಗಳು ಅವಳಿಗೆಲ್ಲ ಚೆನ್ನಾಗಿರುತ್ತೆ, ಇಲ್ಲ ಬೇರೆ ಬೇರೆ ರೀತಿ. ಒಂದ್ಸತಿ ಅವಳು ಪೂವರ್ ಇರ್ತಾಳೆ, ಪೂವರ್ ಇದ್ದ ಮೇಲೆ ಅವಳಿಗೆ ಇದಿಲ್ಲ ಕಷ್ಟಗಳಿರ್ತವೆ, ಅದರಲ್ಲಿಂದ ಅವಳು ಹೇಗೆ ಹೀರೋಯಿನ್ ಆಗ್ತಾಳೆ, ಹೇಗೆ ಆ ಕಷ್ಟಗಳಿಂದ ಮೇಲೆ ಬಂದು ಅವಳು ಹೀರೋಯಿನ್ ಆಗ್ತಾಳೆ. ಅಥವಾ ಈಗ ಶರಪಂಜದರ್ ಅಂತ ಟೈಟಲ್ ನಾನು ಬಹಳಷ್ಟು ಸರಿ ಹೇಳ್ತಾ ಇರ್ತೀನಿ, ಆ ರೋಲ್ ಕೂಡ ನೋಡಿ ಒಂದು ಮದುವೆಯಾಗಿ ಡೆಲಿವರಿ ಟೈಮಲ್ಲಿ ಬಂದು ಬರೋ ಒಂದು ಮಾನಸಿಕ ರೋಗದಿಂದ ಒಂದು, ಸೊ ಅದರಲ್ಲೂ ಹೀರೋಯಿನ್ ಇಸ್ ಹೀರೋಯಿನ್ ಅಲ್ಲಿ. ಸೊ ನಾವು ಮಾಡರ್ನ್ ಅಂದ್ರೆ ಏನೋ ಮುಂದೆ ಹೋಗಿ ಎಲ್ಲೋ ಟೆಕ್ನಾಲಜಿ ಇಲ್ಲದೆ ಇರುವಂಥದ್ದು ಊಹಿಸ್ಕೋಬೇಕಾಗಿಲ್ಲ, ನಮ್ಮ ಹಿಂದೆ ಇದು ನಡೆದಿರೋಂಥದ್ದೇ. ಬಟ್ ಇವತ್ತು ಈ ಮಧ್ಯ ಈ ಸೋಷಿಯಲ್ ಮೀಡಿಯಾದಿಂದ ಆಗಿರಬಹುದು ಅಥವಾ ಜನರ ಥಿಂಕಿಂಗಿಂದ ಆಗಿರಬಹುದು, ಒಂದು ಸೆಕ್ಷನ್ ಅನ್ನು ಮಾತ್ರ ನಾವು ಈಗ ಹೀರೋಯಿಸಂ ಅಂತ ಕೂಡ ನಾನು ಹೇಳೋದು, ಇವಾಗ ಬರ್ತಿರೋ ಹೀರೋಗಳು ಯಂಗ್ ಜನರೇಷನ್ ಅದನ್ನೆಲ್ಲ ಬ್ರೇಕ್ ಮಾಡ್ತಾ ಇದ್ದಾರೆ. ಮಲಯಾಳಂ ಫಹದ್ ಫಾಜಿಲ್ ಸರ್ ಆಗಿರ್ಬೋದು, ತಮಿಳಲ್ಲಿ ವಿಜಯ್ ಸೇತುಪತಿ ಸರ್ ಆಗಿರ್ಬೋದು, ಇವಾಗ ಇಲ್ಲಿ ಕೂಡ ನಮ್ಮ ರಾಜ್ವಿ ಶೆಟ್ಟಿಯವರಾಗಿರ್ಬೋದು, ರಿಷಭ್ ಶೆಟ್ಟಿ ಆಗಿರ್ಬೋದು, ಇವರೆಲ್ಲ ಏನ್ ಮಾಡ್ತಿದ್ದಾರೆ, ಹೊಸ ಹೊಸ ತರಹದ ನಾಯಕರನ್ನು ತೋರಿಸಿದ್ದಾರೆ. ನಾಯಕ ನಮ್ಮೆಲ್ಲರಲ್ಲಿದ್ದಾರೆ, ನಾಯಕಿ ಕೂಡ ನಮ್ಮೆಲ್ಲರಲ್ಲಿ ಇದ್ದಾರೆ. ಅದಕ್ಕೆ ಬರೀ ಈ ತರ ಕಾಣಿಸ್ಕೊಂಡ್ರೆ, ಈ ತರ ಬ್ಯಾಕ್ ಗ್ರೌಂಡ್ ಇದ್ದು, ಈ ತರ ಬಟ್ಟೆ ಉಡ್ಕೊಂಡ್ರೆ ಮಾತ್ರ ಹೀರೋಯಿನ್ ಅಥವಾ ಹೀರೋ ಅಲ್ಲ, ಅವರ ಒಳಗಡೆ ಇರುವ ಅವರ ಆಟಿಟ್ಯೂಡ್ ಇಂದ, ಅವರ ಮೈಂಡ್ ಅಲ್ಲಿರೋ ಥಿಂಕಿಂಗ್ ಇಂದ ಒಂದು ಹೀರೋ ಅಥವಾ ಒಂದು ಹೀರೋಯಿನ್ ಆಗೋದು ಒಳಗಡೆ ಅವ್ರು ಯಾರು ಅನ್ನೋದ್ರ ಮೇಲೆ ಬಿಟ್ಟರೆ, ಹೊರಗಡೆ ಅವ್ರು ಯಾವ ಥರ ಕಾಣಿಸ್ಕೊಳ್ತಾರೆ ಅನ್ನೋ ಒಂದೇ ಫ್ಯಾಕ್ಟರ್ ಮೇಲೆ ಅಲ್ಲ ಅನ್ನೋದನ್ನ ನಾನು ನನ್ನ ಕೆಲಸದಿಂದಾಗ್ಲಿ ನನ್ನ ಮಾತುಗಳಿಂದಾಗ್ಲಿ ಹೇಳಕ್ ಇಷ್ಟಪಡ್ತೀನಿ. ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ನೋಡಿದ್ದೀರಾ ನೀವು ಚಿಕ್ಕ ವಯಸ್ಸಿಂದನೋ? ಬಹಳಷ್ಟು ನೋಡ್ಲಿಕ್ಕೆ ಇಷ್ಟ, ನಾನು ಟ್ರೈ ಮಾಡ್ತೀನಿ ಅಂದ್ರೆ ಆದಷ್ಟು ನನಗೆ ಅವಕಾಶ ಸಿಕ್ಕಿದಾಗಲೆಲ್ಲ ನೋಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಕನ್ನಡ ಸಾಕಷ್ಟು ಸಿನಿಮಾ ನೋಡಿದ್ರೆ, ಸಾಕಷ್ಟು ಹೀರೋಯಿನ್ಗಳು ಕೂಡ ಇದೆ ನಮ್ಮ ಕನ್ನಡದಲ್ಲಿ, ಹಿರಿಯ ಹೀರೋಯಿನ್ಗಳು. ಸೊ ಇಂಥವ್ರು ಯಾರ್ದೋ ಒಬ್ರದ್ದು ರೋಲ್ ನೀವು ಕ್ಯಾರೆಕ್ಟರ್ ಮಾಡಬೇಕು, ಒಂದು ಎಪಿಕ್ ಸಿನಿಮಾ ಮಾಡಬೇಕು, ಬಯೋಪಿಕ್ ಸಿನಿಮಾ ಮಾಡಬೇಕು ಅಂದರೆ ಯಾರ್ದು ಮಾಡೋಕ್ಕೆ ಇಷ್ಟಪಡ್ತಾರೆ ಮತ್ತು ಯಾಕೆ ಅಂತ? ಅಫ್ಕೋರ್ಸ್ ಮೆನುಗುತ್ತಾರೆ ಕಲ್ಪನಾ ಅವ್ರದ್ದು ಸ್ಕ್ರಿಪ್ಟ್ಸ್ ಬಹಳ ಚೆನ್ನ, ಐ ಲೈಕ್ ಹರ್ ಚಾಯ್ಸ್, ಅವ್ರು ಮಾಡಿರೋ ಚಾಯ್ಸಸ್ ಆಗಿರಲಿ, ಅವ್ರ ರೋಲ್ಸ್ ನನಗೆ ಬಹಳ ಇಷ್ಟ. ಲಕ್ಷ್ಮಿ ಅವ್ರು ಕೂಡ ಇಷ್ಟ ನನಗೆ, ಲಕ್ಷ್ಮಿ ಅವ್ರಿಗೆ ಆಯ್ಕೆ ಮಾಡಿರೋ ರೋಲ್ಸ್ ಆಗಿರಲಿ, ಮಾಡಿರೋ ಸಿನಿಮಾಗಳಲ್ಲಿ. ಸೊ ಅವುಗಳಲ್ಲಿ ಯಾವುದೊಂದು ಕೂಡ, ಈಗ ಶರಪಂಜರ ನನಗೆ ಯಾವತ್ತು ಆಲ್ ಟೈಮ್ ಫೇವರೇಟ್, ನನಗೆ ಇವತ್ತಿನವರೆಗೂ ಅದರಲ್ಲಿರೋ ಡೆಪ್ತ್, ಆ ಮಿಸ್ಟೀರಿಯಸ್ನೆಸ್, ಆ ಕ್ವೆಶ್ಚನ್ ಮಾರ್ಕ್ ಲಾಸ್ಟ್ವರೆಗೂ ಇರುತ್ತೆ ನೋಡಿ, ಅದು ನಂಗೆ ಬಹಳ ಇಷ್ಟ. ಆ್ಯಂಡ್ ಅದು ಅಲ್ಲದೆ ಕೂಡ ನನಗೆ ಲಕ್ಷ್ಮಿ ಅವ್ರು ಪ್ಲೇ ಮಾಡಿದ್ದು ಕೂಡ ಗಾಳಿ ಮಾತು ಸಿನಿಮಾ ಬಹಳ ಒಳ್ಳೆ ಸಿನಿಮಾ. ಸೊ ಇದೆ ಬಹಳ ಸಿನಿಮಾಗಳಿದೆ. ಅಲ್ಲ ಇವರಿಬ್ಬರಲ್ಲಿ ಯಾರ್ದು ಬಯೋಪಿಕ್ ನೀವು ಮಾಡಬೇಕು ಅಂತ ಅನ್ಸುತ್ತೆ? ನೀವು ಮಾಡಬೇಕು ಅಂತ ಅನ್ಸುತ್ತೆ? ಬಯೋಪಿಕ್ ಬಂದ್ಬಿಟ್ಟು ಕಲ್ಪನಾ ಅವರದ್ದು. ಯಾಕೆ ಅಂತ? ಬಿಕಾಸ್ ಐ ಥಿಂಕ್ ಶೀ ಇಸ್ ಒಂದು ಅವ್ರು ಮಂಗಳೂರಿನವರು, ನಮ್ಮೂರಿನವರೇ. ಸೊ ಆ ಕನೆಕ್ಟಿವಿಟಿ ಇರುತ್ತೆ ನಮ್ಗೊಂದು, ನಮ್ಮವರು ಅನ್ನೋ ಒಂದು ಅಭಿಮಾನ ಪ್ಲಸ್ ಕನೆಕ್ಷನ್, ಒಂದು ರಿಲೇಟಿವ್ ಅನ್ಸುತ್ತೆ. ಓಕೆ ಅವರ ಬ್ಯಾಕ್ಗ್ರೌಂಡ್ ಆಗಿರ್ಲಿ, ಅವ್ರ ನಾವು ಈಗ ಕತೆ ಕೇಳಿದ್ರೆ ಇಲ್ಲಿ ಅವರಂತೆ ಅದಂತೆ ಇದಂತೆ ಅಂದ್ರೆ ನಮ್ಗೆ ಕನೆಕ್ಟ್ ಆಗುತ್ತೆ ಅದೊಂದು. ಇನ್ನೊಂದು ನಾನು ಹೇಳಿದಂಗೆ ಅವರು ಬೆಳೆದಿರೋ ರೀತಿ, ಒಂದು ನಾಟಕಗಳಿಂದ ಡ್ರಾಮಾಗಳಿಂದ ಸಿನಿಮಾಗೆ ಬಂದು ಆ ಕಾಲದಲ್ಲಿ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಕಾಲದಿಂದ ಕಲರ್ ಬರೋ ತನಕ ಶಿ ಹ್ಯಾಸ್ ವರ್ಕ್ಡ್ ನಂಬರ್ ಆಫ್ ಸಿನಿಮಾಸ್ ಆಗಿರಬಹುದು, ಚಾಯ್ಸಸ್ ಆಫ್ ಫಿಲ್ಮ್ಸ್ ಆಗಿರಬಹುದು, ಆ್ಯಂಡ್ ಅವರ ಒಂದು ಲೈಫ್ ಲೀಡ್ ಮಾಡಿಕೊಂಡು ಲೈಫ್ ಹ್ಯಾಂಡಲ್ ಮಾಡಿಕೊಂಡು ಮಾಡಿರೋದು ಇರಬಹುದು. ಆ್ಯಂಡ್ ಅವರು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡರಲ್ಲೂ ಇದ್ದ ಲೈಫಲ್ಲಿರುವ ಟ್ವಿಸ್ಟ್ಗಳು, ಅವರ ಲೈಫಲ್ಲಿರೋ ಅದು, ಐ ಥಿಂಕ್ ದ್ಯಾಟ್ ಸ್ಕ್ರಿಪ್ಟ್ ವಿಲ್ ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್. ಆ್ಯಂಡ್ ಆಲ್ಸೋ ಅದು ಅಲ್ಲದೆ ಇನ್ನೊಂದು ನನಗೆ ಇಂಟ್ರೆಸ್ಟಿಂಗ್ ಅನ್ಸೋದು ಸೌಂದರ್ಯ ಅವರದ್ದು, ನೆಕ್ಸ್ಟ್ ಜನರೇಷನ್ ಆಫ್ಟರ್ ಕಲ್ಪನಾ ಮೇಡಮ್. ಐ ಥಿಂಕ್ ಸೌಂದರ್ಯ ಅವರದ್ದು ಕೂಡ ಬಯೋಪಿಕ್ ಮಾಡಿದ್ರೆ ಅದು, ಯಾಕಂದ್ರೆ ಬಹಳಷ್ಟು ಜನ ನನಗೆ ಹೇಳಿರೋದು, ನಾನು ನೋಡ್ಲಿಕ್ಕೆ ಸಿಮಿಲರ್, ನಾನು ಈಗ ಲಂಕೆಯಲ್ಲೆಲ್ಲ ರೆಡಿ ಆದಾಗ ಸೀರೆ ಉಟ್ಕೊಂಡು ದೊಡ್ಡ ಬಿಂದಿ ಎಲ್ಲ ಹಾಕೊಂಡಿದ್ರೆ ಬಹಳಷ್ಟು ಜನ ಹೇಳ್ತಾರೆ ನಿಮಗೂ ಸೌಂದರ್ಯ ಅವರಿಗೂ ಸ್ವಲ್ಪ ಹೋಲಿಸಬಹುದು, ತೆಲುಗಲ್ಲೂ ಹೇಳ್ತಾರೆ. ಸೊ ಮೇ ಬಿ ಒಂದು ಆ ಲುಕ್ ಮ್ಯಾಚ್ ಆಗಬಹುದು ಅನ್ನೋದೊಂದು. ಇನ್ನೊಂದು ಸೇಮ್ ಅವ್ರದ್ದು ಕೂಡ ಜರ್ನಿ, ಆ್ಯಂಡ್ ಅವ್ರು ಕೂಡ ತೆಲುಗು ಕನ್ನಡ ಬೇರೆ ಬೇರೆ ಭಾಷೆಗಳಲ್ಲಿ ಕೆಲಸ ಮಾಡಿದ್ದಾರೆ, ನನಗೆ ಕನೆಕ್ಟ್ ಆಗುವ ಸಬ್ಜೆಕ್ಟ್ ಅಂತ ನಾನು ನಂಬ್ತೀನಿ. ಓಕೆ, ಶರಪಂಜರ್ ಎಷ್ಟು ಸಲ ನೋಡಿದ್ದೀರಾ ಸಿನಿಮಾ ನೀವು? ಬಹಳಷ್ಟು ಸಲ ನೋಡಿದ್ದೀನಿ. ಸೊ ಅದು ಆಲ್ ಟೈಮ್ ಫೇವ್ರೆಟ್ ಡೈಲಾಗ್ ಹೇಳ್ಬೋದಾ?
ನಾನು ಬಂದೆ, ನಾನು ನೋಡಿದೆ, ನಾನು ಗೆದ್ದೆ ಅಂತ ಒಂದ್ಸತಿ ಹೇಳ್ತಾಳೆ. ಬಟ್ ಆಮೇಲೆ ಕಳ್ಕೊಂಡೆ ಅಂತಾಳೆ, ಇಲ್ಲೇ ಕಳ್ಕೊಂಡೆ ಅಂತಾಳೆ. ಅದೆಲ್ಲ ಇಲ್ಲ, ಅದು ಏನಂತಾರೆ, ಅದು ಇನ್ನು ಇವಾಗಲೇ ಇಮಿಡಿಯೇಟ್ಲಿ ನೋಡೋಣ ಅಂದ್ರೂ ಪುನಃ ನೋಡೋಣ ಅನ್ಸುತ್ತೆ ಅಂತ ಸಿನಿಮಾ ಅದು. ಹೌದು. ನಿಮ್ಮ ಕನ್ನಡದ ಮೇಡಮ್ ಯಾರು ತುಂಬ ಇಷ್ಟ ನಿಮ್ಮ ಹೀರೋಗಳಲ್ಲಿ, ಈಗಿನ ಜನರೇಷನ್ ಇರ್ಬೋದು, ಹಳೆ ಜನರೇಷನ್ ಇರ್ಬೋದು, ಯಾರು ನಿಮ್ಗೆ ತುಂಬ ಆಲ್ ಟೈಮ್ ಫೇವ್ರೇಟ್ ಅಂತ ಅನ್ಸುತ್ತೆ? ಡಾಕ್ಟರ್ ರಾಜ್ಕುಮಾರ್.